ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುತಲಂ ಭಜೇ ತಾಪತ್ರಯಾಪಹಂ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜ ರೇ ನಮಃ. ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಗುರುಮಾಧ್ಯಮೀಶಂ ವಂದೇ ಭವಘ್ನವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಯಾತುಂ ತತೋ ಜಯಮುದೀರಯೇ. ಯಥಾ ಪುರಾ ಸ್ತಂಭತ ಏವ ಸ್ತಂಭತ ಆವಿರಾಸೀತ್ ಅಶುಕ್ರರಕ್ತೋಪಿ ನೃಸಿಂಹರೂಪಃ ತತೈವ ಕೃಷ್ಣೋಪಿ ತಥಾಪಿ ಮಾತಾ ಪಿತಕ್ರಮಾದೇವ ವಿಮೋಹಯತ್ಯಜಃ. ಯಥಾ ಪುರಾ ಸ್ತಂಭತಃ ಆವಿರಾಸೀತ್ ಅಶುಕ್ಲರಕ್ತೋಪಿ ನರಸಿಂಹರೂಪಃ ತಥಾ ಏವ ಕೃಷ್ಣೋಪಿ ಕೃಷ್ಣಃ ಅಪಿ ತಥಾ ಅಪಿ ಪಿತೃಮಾತೃಕ್ರಮಾತ್ ಏವ ವಿಮೋಹಯತಿ ಅಜಃ. ಈ ಪರಮಾತ್ಮ ನರಸಿಂಹರೂಪನ್ನು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಇಲ್ಲಿ ಮೊದಲು ಪಿತೃವನ್ನು ಅನುಸರಿಸಿದ ಮತ್ತು ಮಾತೃ ಗರ್ಭವನ್ನು ಪ್ರವೇಶ ಮಾಡಿದ, ಇದೆಲ್ಲ ನೋಡಿದಾಗ ಅವನಿಗೆ ಪ್ರಾಕೃತ ದೇಹ ಇದೆ ಎಂಬ ತಪ್ಪು ಕಲ್ಪನೆ ಬರ್ತದೆ. ಅದಿಲ್ಲ, ಈ ನರಸಿಂಹರೂಪದ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಹೇಗೆ ಅಶುಕ್ಲ ರಕ್ತೋಪಿ, ಅಲ್ಲಿ ಯಾಕೆಂದರೆ ಯಾವ ತಂದೆ ತಾಯಿಗಳನ್ನು ಪ್ರವೇಶ ಮಾಡಿಲ್ಲ ಪರಮಾತ್ಮ ನರಸಿಂಹರೂಪದಲ್ಲಿ. ಅಶುಕ್ಲ ರಕ್ತೋಪಿ, ಶುಕ್ಲ ರಕ್ತವು ಕಾರಣವಾಗಿ ಇಲ್ಲದವರು. ನವಿದ್ಯತೆ ಶುಕ್ಲರಕ್ತೇ ಯಸ್ಯ ಕಾರಣತೆಯ, ಶುಕ್ಲ ರಕ್ತ ಯಾವನಿಗೆ ಕಾರಣವಾಗಿಲ್ಲವೋ ಅವನು ಅಶುಕ್ಲ ರಕ್ತ. ಶುಕ್ಲಶೋಣಿತ ಸಂಬಂಧದಿಂದ ಹುಟ್ಟಿದ ದೇಹ ಇಲ್ಲ, ಹಾಗಾಗಿ ಅವನ ರೂಪ ಶುಕ್ಲರಕ್ತದಿಂದ ಶುಕ್ಲ ರಕ್ತವೇ ಕಾರಣವಾಗಿ ಉಳ್ಳದ್ದಲ್ಲ. ಹೇಗೆ ಅಲ್ಲಿ ತಂದೆ ತಾಯಿಗಳ ಒಳಗೆ ಪ್ರವೇಶ ಇಲ್ಲ, ಹಾಗಾಗಿ ಶುಕ್ಲರಕ್ತದ ಸಂಬಂಧ ಇಲ್ಲದೇನೆ ನರಸಿಂಹನ ಪ್ರಾದುರ್ಭಾವ ಕಂಬದಿಂದಾಗಿದೆ. ಅವನು ಕಂಬಾರ್ಭಕನೇ ವಿನಃ ಮತ್ಯಾರ ಅರ್ಭಕನೂ ಅಲ್ಲ. ಆದಿರಾಜ ಹೇಳ್ತಾರೆ ಕಂಬಾರ್ಭಕ ಸ್ತಂಭಾರ್ಭಕ ಅಂತ ಅಷ್ಟೇ. ಹಾಗಾದ್ರೆ ಏನು ಅರ್ಥ ಆಯಿತು? ಪರಮಾತ್ಮ ಒಂದು ಪ್ರಕಟ ಆಗಲಿಕ್ಕೆ ಕಂಬ ಹೇಗೆ ನರಸಿಂಹರೂಪಕ್ಕೆ ಒಂದು ಸ್ಥಾನವು ಪ್ರಕಟ ಆಗಲಿಕ್ಕೆ ಒಂದು ಸ್ಥಾನ, ಅದೇ ರೀತಿಯಾಗಿ ವಸುದೇವದೇಕಿಯರು ಭಗವಂತ ಪ್ರಕಟ ಆಗಲಿಕ್ಕೆ ಒಂದು ಸ್ಥಾನವೇ ವಿನಃ ದೇಹ ಕೊಟ್ಟ ತಂದೆ ತಾಯಿಗಳು ತಿಳ್ಕೊಳ್ಬಾರ್ದು. ಯಥಾ ಪುರ ಸ್ತಂಭತ ಆವಿರಾಸಿ ಶುಕ್ತ ರಕ್ತೋಪಿ ನರಸಿಂಹರೂಪ ತಥೈವ, ನರಸಿಂಹರೂಪದಲ್ಲಿ ಪರಮಾತ್ಮ ಹೇಗೆ ಪ್ರಕಟನಾದನು ತಥೈವ ಕೃಷ್ಣೋಪಿ ಮಾತೃಪಿತೃಕ್ರಮಾದೇವ, ಮಾತೃಪಿತೃಕ್ರಮವನ್ನು ಅನುಸರಿಸಿ ಹಾಗೆಯೇ ಕೃಷ್ಣನೂ ಕೂಡ ಅಶುಕ್ಲರಕ್ತ ಪ್ರಭವ ಅಂತ ತಿಳ್ಕೊಳ್ಳಿ. ಶುಕ್ಲರಕ್ತ ಪ್ರಭವನಲ್ಲ, ಕೃಷ್ಣನೂ ಕೂಡ ಮಾತೃಪಿತೃಕ್ರಮಾದೇವ, ಮಾತೃಪಿತೃಕ್ರಮವನ್ನು ಅನುಸರಿಸ್ತಾನೆ. ತಥೈವ ಕೃಷ್ಣೋಪಿ, ತಥೈವ ಕೃಷ್ಣೋಪಿ ಅಂತ ಹೇಳ್ತೇನು, ಶುಕ್ಲರಕ್ತ ಸಂಬಂಧ ಇಲ್ಲದೇನೆ ದೇವಕಿಯಲ್ಲಿ ಪ್ರಾದುರ್ಭವಿಸಿದವನು. ತಥಾಪಿ ಹಾಗಿದ್ರೂ ಕೂಡ ಶುಕ್ಲರಕ್ತ ಸಂಬಂಧ ಇಲ್ಲದಿದ್ರೂ ಕೂಡ ಜನರಿಗೆ ಶುಕ್ಲರಕ್ತ ಸಂಬಂಧದಿಂದ ಹುಟ್ಟಿದವನು ಎಂಬ ಭ್ರಮೆಯನ್ನು ಹುಡುತ್ತಾನೆ. ಹೇಗೆ ತಥಾಪಿ ಆಗಿದ್ದರೂ ಕೂಡ
ಶುಕ್ಲ ರಕ್ತ ಸಂಬಂಧದಿಂದ ಹುಟ್ಟಿದ ದೇಹವಿಲ್ಲದಿದ್ದರೂ ಕೂಡ ಮಾತೃ ಪಿತೃಕ್ರಮಾದೇವ ತಂದೆ ತಾಯಿ ಪ್ರವೇಶ ಕ್ರಮವಾಗಿ ಪ್ರವೇಶ ರೂಪವಾದ ಪ್ರವೇಶವನ್ನು ಅನುಸರಿಸಿಯೇ ತಂದೆ ತಾಯಿ ಪ್ರವೇಶ ಕ್ರಮವನ್ನು ಅನುಸರಿಸಿಯೇ ಏನು ಮಾಡ್ತಾನೆ ಹುಟ್ಟಿಲ್ಲದವನು ವಿಮೋಹಯತಿ ಹುಟ್ಟಿದವನು ಎಂಬುದಾಗಿ ಭ್ರಮೆಯನ್ನು ಹುಟ್ಟಿಸುತ್ತಾರೆ ಯಥಾ ಪುರ ಹಿಂದೆ ಯಥಾ ಹೇಗೆ ಅಶುಕ್ಲರಕ್ತ ಅಪಿ ಶುಕ್ಲರಕ್ತವು ಕಾರಣವಾಗಿಲ್ಲದಿದ್ದ ಅಂದರೆ ವೀರ್ಯ ರಕ್ತವು ಕಾರಣವಾಗಿಲ್ಲದಿದ್ದರೂ ಕೂಡ ನರಸಿಂಹರೂಪ ಆ ನರಸಿಂಹರೂಪದ ಪರಮಾತ್ಮನು ಸ್ತಂಭತಃ ಸ್ತಂಭದಿಂದ ಆವಿರಾಸೀತ್ ಪ್ರಾದುರ್ಭವಿಸಿದನು ತಥಾ ಹಾಗೇ ಕೃಷ್ಣೋಪಿ ಕೃಷ್ಣನೂ ಕೂಡ ಅಶುಕ್ತರಕ್ತ ರಕ್ತ ಶುಕ್ಲರಕ್ತದ ಸಂಬಂಧ ಇಲ್ಲದವನಾಗಿ ಏನಾಯಿತು ಆವಿರಾಸೀತ್ ಪ್ರಾದುರ್ಭವಿಸಿದನು ತಥಾಪಿ ಶುಕ್ಲರಕ್ತ ಸಂಬಂಧದಿಂದ ನಿರ್ಮಾಣಗೊಂಡ ದೇಹವಿಲ್ಲದಿದ್ದರೂ ಕೂಡ ಅಜ ಹುಟ್ಟಿಲ್ಲದಂತಹ ಆ ಪರಮಾತ್ಮನು ಮಾತೃ ಪಿತೃಕ್ರಮಾದೇವ ತಂದೆ ತಾಯಿ ಪ್ರವೇಶ ಕ್ರಮವನ್ನು ಅನುಸರಿಸಿಯೇ ವಿಮೋಹಯತಿ ನಮ್ಮದರ ತಂದೆಯೊಳಗೆ ಪ್ರವೇಶ ಮಾಡ್ತಾನೆ ತಾಯಿಯೊಳಗೆ ಪ್ರವೇಶ ಈ ಕ್ರಮವನ್ನು ಅನುಸರಿಸಿ ಅವರಿಗೆಲ್ಲ ಭ್ರಮ ಹುಡಿಸ್ತಾನೆ ಸರಿ ಸ್ತಂಭತಃ ಅಂತ ಹೇಳುವಾಗ ಸ್ತಂಭಾತ್ ಇತಿ ಸ್ತಂಭತಃ ಸಾರ್ವವಿಭಕ್ತಿಕ ತಸಿ 21 ವಿಭಕ್ತಿಯ ಅರ್ಥ 7 21 ಆದರೆ ಇಲ್ಲಿ ಪಂಚಮೀ ವಿಭಕ್ತಿಯ ಏಕವಚನದ ಅರ್ಥವನ್ನು ತಸಿ ಪ್ರತ್ಯಯ ಕೊಡ್ತಾ ಇದೆ ಸ್ತಂಭಾತ್ ಇತಿ ಸ್ತಂಭತಃ ಆವಿರ್ ಇಟ್ಟು ಪಸರ್ಭಕ ಅಸಭುವಿ ಲುಂ ಆಸೀತಾಸ್ತಾಮಾಸನ್ ಸರಿ ಶುಕ್ಲಂಚ ರಕ್ತಂಚ ಶುಕ್ಲರಕ್ತೇ ನವಿದ್ಯತೆ ಶುಕ್ಲರಕ್ತೇ ಯಸ್ಯತಃ ಬಹುರಿ ನವಿದ್ಯತೆ ಶುಕ್ಲರಕ್ತೇ ಯಸ್ಯ ಸಹ ಶುಕ್ಲರಕ್ತವು ಯಾರಿಗೆ ಕಾರಣವಾಗಿಲ್ಲ ಅಂತ ಇಟ್ಕೊಳ್ಬೇಕು ಅವನು ಶುಕ್ಲ ಅಶುಕ್ಲರಕ್ತ ನಾಚಾಸೌ ಸಿಂಹಚ್ಚ ನೃಸಿಂಹ ನಾಚ ನಾ ಅಂದರೆ ಅಲ್ಲ ಅಂತ ಅರ್ಥಲ್ಲ ನಾ ನರವು ನರ ನಾಚಾಸೌ ಸಿಂಹಚ್ಚ ನೃಸಿಂಹ ನಾ ನರವು ನರ ನೃಸಿಂಹ ನೃಸಿಂಹಸ್ಯ ರೂಪಂ ಯಸ್ಯ ಸಹ ನೃಸಿಂಹ ರೂಪಃ ಮಾತಾ ಚ ಪಿತಾ ಚ ಮಾತೃ ಪಿತೃ ಮಾತಾಪಿತರೌ ಮಾತಾ ಚ ಪಿತಾ ಚ ಮಾತಾಪಿತರೌ ಮಾತಾಪಿತ್ರೋಃ ಕ್ರಮಃ ತಸ್ಮಾತ್ ಮುಹವೈಚಿತ್ಯೆ ನಿಜಂತಾತ್ ಲಟ್ ಪ್ರತ್ಯಯ ಮುಹ್ಯತಿ ಮೋಹಯತಿ ಮುಹ್ಯತಿ ಮೋಹ ವೈಚಿತ್ಯೆ ಎಂಬ ಧಾತು ಇಲ್ಲಿ ಮೋಹ ಭರಿಸುತ್ತಾನೆ ಎಂಬ ಅರ್ಥ ಬರುವುದರಿಂದಾಗಿ ನಿಜಂತ ವೀತ್ಯುಪಸರ್ಗ ಮೋಹ ವೈಚಿತ್ಯೆ ಇತಿ ಧಾತೋ ನಿಜಂತಾತ್ ವರ್ತಮಾನೆ ಲಟ್ ಶಬ್ದ ಲಟ್ ಲಕಾರ ಪ್ರಥಮ ಪುರುಷ ಏಕವಚನ ನ ಜಾಯತೆ ಇತಿ ಅಜಃ ಪಿತೃಕ್ರಮಂ ಮೋಹನಾರ್ಥಂ ಸಮೇತಿ ನ ತಾವತಾ ಶುಕ್ಲತೋ ರಕ್ತತಶ್ಚ ಜಾತೋಸ್ಯ ದೇಹಸ್ಥಿತಿ ದರ್ಶನಾಯ ಸುಸಂಕ ಚಕ್ರಾತ್ ಜಗದ ಸದೃಷ್ಟಃ ಅಂದರೆ ಎಲ್ಲರಿಗೂ ಏನೇನು ತೋರಬೇಕು ಅದು ಕೆಲವರಿಗೆ ಏನಂದರೆ ಅದು ಅವರವರ ಇದ್ರ ಮೇಲೆ ಅವಲಂಬಿತ ಎರಡೂ ಕೆಲಸ ಮಾಡಿದ ಮೋಹ ಕೆಲಸವನ್ನು ಮಾಡಿದ ತತ್ವಜ್ಞಾನವನ್ನು ಹುಡಿಸಿದ ಏಕಕಾಲದಲ್ಲೇ ಅದಕ್ಕೆ ಕೆಲವರಿಗೆ ತತ್ವಜ್ಞಾನ ಹುಡಿಸೋರಿಗೆ ತತ್ವಜ್ಞಾನ ಹುಡಿಸಿದ ಮೋಹಕ್ಕೆ ವಿಪರೀತ ಜ್ಞಾನಕ್ಕೆ ಯೋಗ್ಯರಾದವರಿಗೆ ವಿಪರೀತ ಜ್ಞಾನ ಹುಡಿಸಿದ ಯಾಕೆಂದರೆ ಯಾವಾಗಲೂ ಒಳ್ಳೆಯ ಮಾಡಲಿಕ್ಕೋಸ್ಕರ ದೇವರು ಬರೋದಲ್ಲ ಗ್ಯಾರಂಟಿ ತಿಳ್ಕೊಳ್ಳಿ ಯಾರಾದರೂ ದೇವ್ರು ಯಾವ ಬರ್ತಾರೆ ಅಂದರೆ ಒಳ್ಳೇದು ಮಾಡಲಿಕ್ಕೋಸ್ಕರವೇ ಬರ್ತಾರೆ ಅಂದರೆ ಮಹಾಪಟಿಂಗರು ಅಂತ ಅರ್ಥ ಕೆಟ್ಟದ್ದು ಮಾಡಲಿಕ್ಕೂ ಬರ್ತಾನೆ ಒಳ್ಳೇದು ಮಾಡಿ ಕೆಟ್ಟವರಿಗೆ ಕೆಟ್ಟದ್ದು ಒಳ್ಳೆಯವರಿಗೆ ಇದು ಬ್ಯಾಲೆನ್ಸ್ ಹಾಗೆ ಯಾರು ದೇವರು ಯಾವ ಅವತಾರ ಮಾಡ್ತಾನೆ ಕೆಲವರೆಲ್ಲ ಹೇಳೋದುಂಟು ಒಳ್ಳೇದು ಮಾಡಲಿಕ್ಕೋಸ್ಕರವೇ ಬರೋದು ಅಂತ ಯಾರು ಹೇಳಿದ್ದು ಒಳ್ಳೇದು ಮಾಡಲಿಕ್ಕೋಸ್ಕರವೇ ಬರ್ತಾರೆ ದೇವರು ಇಲ್ಲ ಕೆಟ್ಟದ್ದು ಮಾಡಲಿಕ್ಕೋಸ್ಕರ ಬರ್ತಾರೆ ಕೆಟ್ಟವರಿಗೆ ಕೆಟ್ಟದ್ದು ಮಾಡಲಿಕ್ಕೋಸ್ಕರ ಬರ್ತಾರೆ
ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ. ಇದೇ ಉದ್ದೇಶ ಕೆಲವರಿಗೆ ಇದು ಪರಮಾತ್ಮ ಅದೇ ಹೇಳ್ತಾರೆ. ಅದಕ್ಕೆ ಎರಡೂ ಉಂಟು ನೋಡಿ, ಪಿತೃಕ್ಕೆ ಬಂದು ಪಿತಾಚ, ಅದು ಮಾತಾಚ ಪಿತಾಚ ಪಿತರು ಅಂತ ಏಕಶೇಷ ಆಗತ್ತೆ. ಪಿತೃಕ್ರಮ ಅಂದರೆ ಅಲ್ಲಿ ಎರಡು ತಗೊಳ್ಬೇಕು. ಜಗತ್ತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು, ಜಗತ್ತಿನ ತಂದೆ ಯಾರಾಗ್ಬೋದು, ಪರಮೇಶ್ವರ ಆಗ್ಬೋದು, ತಾಯಿ ಅವಳು ಹೇಗಾಗ್ತಾರೆ, ಪಾರ್ವತಿ ಪಿತೃ ಹೇಗೆ ಮತ್ತೆ ಲೆಕ್ಕಾಚಾರ ಹೌದಲ್ಲ. ಜಗತ್ತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು ಅಂದರೆ ಜಗತ್ತಿಗೆ ಪಿತೃಗಳು ಯಾರ್ರೇ, ಪರಮೇಶ್ವರ ಮಾತ್ರ. ಪಾರ್ವತಿ ಹೇಗೆ ಪಿತೃ? ಅದಕ್ಕೆ ಅಲ್ಲಿ ಪಿತೃಶಬ್ದಕ್ಕೆ ಅದು ಸಮಾಸ ಆಗಿ ಮಾತಾಚ ಪಿತಾಚ ಪಿತರು ಅಂತ ಏಕಶೇಷ. ಪಿತೃಶಬ್ದ ಮಾತ್ರ ಒಂದು, ಮಾತಾಪಿತರು ಅಂತ ಅರ್ಥ ಅದಕ್ಕೆ. ಹಾಂ, ಹಾಗೆ ಇಲ್ಲಿ ಕೂಡ ಮಾತಾಚ ಪಿತಾಚ ಪಿತರೌ. ಏಯ್, ಪಿತೃಹ ಕ್ರಮ, ಏನು ಆಚೀತೆ ನೋಡ್ತಿದ್ದೀವಿ, ಪಿತೃಕ್ರಮ. ಹಾಗಾದ್ರೆ ತಂದೆ ತಾಯಿಗಳ ಪ್ರವೇಶ ಕ್ರಮವನ್ನು ಏನು ಮಾಡ್ತಾರೆ, ಸಮೇತಿ ಹೊಂದುತ್ತಾರೆ. ಯಾರಿಗೆ ಮೋಹ ಅರ್ಥ? ಅಸುರ ಜನರ ದುರ್ಬುದ್ಧಿ, ಅಸುರ ಜನರಿಗೆ ವಿಪರೀತ ಜ್ಞಾನ. ಅವನಿಗೆ ತಂದೆ ತಾಯಿಗಳನ್ನು ಅವನು ಹುಟ್ಟಿದ್ದಾನೆ, ಅವನಿಗೆ ಪ್ರಾಕೃತ ದೇಹ ಇದೆ ಎಂಬ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಲಿಕ್ಕೋಸ್ಕರವೇ ಪಿತೃಕ್ರಮಂ, ತಂದೆ ಮತ್ತು ತಾಯಿಯ ಪ್ರವೇಶ ಕ್ರಮವನ್ನು ಸಮೇತಿ ಹೊಂದುತ್ತಾನೆ. ತಾವತ ಅಷ್ಟು ಮಾತ್ರಕ್ಕೇನೆ, ತಂದೆ ತಾಯಿಗಳನ್ನು ಪ್ರವೇಶ ಮಾಡಿದ್ದಾನೆ ಎಂಬ ಮಾತ್ರಕ್ಕೇನೆ ಅಸ್ಯ ದೇಹ, ಈ ಕೃಷ್ಣನ ದೇಹವು ಶುಕ್ಲತಃ ವೀರ್ಯದಿಂದ, ರಕ್ತತಶ್ಚ ರಕ್ತದಿಂದಲೂ ಕೂಡ ಜಾತಃ, ನ ಹುಟ್ಟಿದ್ದು ಅಲ್ಲ. ಇತಿ ಈ ಪ್ರಕಾರವಾಗಿ ದರ್ಶನಾಯ ಸಜ್ಜನರಿಗೆ ತತ್ವಜ್ಞಾನವನ್ನು ಮೂಡಿಸ್ಲಿಕ್ಕೋಸ್ಕರವೇ ಸಶಂಖ ಚಕ್ರ ಅಬ್ಜಗದ, ಶಂಖ ಚಕ್ರ ಕಮಲ ಗದಾ ಸಹಿತನಾಗಿ ಸಹ ಅವನು ದೃಷ್ಟ ಕಾಣಲ್ಪಟ್ಟನು. ಅದಕ್ಕೋಸ್ಕರ ನೋಡಿ ಪರಿತತ್ವಜ್ಞಾನ, ಯಾವ ಕೂಸು ಕೂಡ ರಕ್ತವೀರಿನಿಂದ ನಿರ್ಮಾಣಗೊಂಡ ದೇಹ ಆಗಿದ್ರೆ ಯಾವ ಕೂಸು ಇಷ್ಟೊತ್ತಿಗೆ ಡ್ರೆಸ್ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಹುಟ್ಟಿಲ್ಲ? ಅದು ಶ್ರೀವತ್ಸಾಂಕಿತ, ಹೆಂಡತಿನ ಕಟ್ಕೊಂಡು ಹುಟ್ಟಲೇ ಇಲ್ಲ, ಹುಟ್ಟಿದೆ ಎಲ್ಲ ಪರ್ಫೆಕ್ಟ್ ಆಗಿ. ಹಾಗಾಗಿ ಇದರ ಅರ್ಥ ಏನಾಯಿತು, ಇದು ರಕ್ತವೀರ್ಯದಿಂದ ನಿರ್ಮಾಣಗೊಂಡ ದೇಹ, ಹೀಗು ಹೀಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಇದು. ಹಾಗಾದರೆ ಅದು ಆಲೋಚನೆ ಮಾಡ್ತಾರೆ ಅಂದೀಗ, ಹೀಗೆ ಅವ್ರಿಗೆ ಕಣ್ಣು ಕಾಣೋದಿಲ್ವಾ, ಎರಡೂ ಕಾಣುತ್ತೆ, ಓಟ್ಕೊಂಡಿರ್ತಾರ. ಶಂಕಚಕ್ರ ಗದಾ ಪದ್ಮಧಾರಿಯಾಗಿ ಹುಟ್ಟಿದ್ದು ಅಲ್ಲಿ, ಅವನಿಗೆ ಪ್ರಾಕೃತ ದೇಹ ಇಲ್ಲ ಎಂಬುದಕ್ಕೂ ವ್ಯವಸ್ಥೆ ಇದೆ. ತಂದೆ ತಾಯಿಗಳ ಕ್ರಮವನ್ನು ಅನುಸರಿಸಿ ಹುಟ್ಟಿದ್ರಿಂದಾಗಿ ಅವನಿಗೆ ಪ್ರಾಕೃತ ದೇಹ ಇದೆ ಎಂದು ತಿಳ್ಕೊಳ್ಳಿಕ್ಕೂ ಅವಕಾಶ ಇದೆ. ಹಾಗಾದರೆ ಒಂದರಲ್ಲೇ ಬಿಗಿ ಆಗ್ತದೆ, ಅವ್ರು ಲೆಕ್ಕಾಚಾರ ಮಾಡ್ತಾರೆ. ಈಗ ಶಂಕಚಕ್ರ ಗದ ಹಿಡ್ಕೊಂಡಿದ್ದೇನ್ರಿ, ಅದೇನೋ ನಮಗೆ ಸುಮ್ಮನೆ ಭ್ರಮೆ ಅಷ್ಟೆ, ಅವ್ನು ನಿಜವಾಗಿ ತಂದೆ ತಾಯಿಗಳಿಂದೇ ಹುಟ್ಟಿದ್ದು ಅಂತ ಲೆಕ್ಕಾಚಾರ, ಯಾಕೆ ಅದ್ರ ಮೇಲೆ ಒತ್ತು ಕೊಡ್ತಾರೆ. ಶಂಕಚಕ್ರ ಗದ ಅಯ್ಯೋ ಸುಮ್ಮನೆ ಅದು ಮಣ್ಣಮಾಯ ಅಷ್ಟೆ, ಅವ್ನು ಹುಟ್ಟಿದ್ದು ಶಂಕಚಕ್ರ ಗದ ಹಿಡ್ಕೊಂಡಲ್ಲ ಸುಮ್ಮನೆ ನಮಗೆ ತೋರಿಸಿದ್ದಾರಂತೆ, ಅದೆಲ್ಲ ಅಲ್ವೇ ಅಲ್ಲ, ಅವ್ನು ನಿಜವಾಗಿ ಹುಟ್ಟಿದ್ದು ತಂದೆ ತಾಯಿಗಳಿಂದೆ ಅಂತ ಯಾರು ದುರ್ಜನರಿಗೆ, ಅದೇ ಅವ್ರ ಮೇಲೆ ಅದಕ್ಕೆ ಅವರೇ ವಿಪರೀತ ಜ್ಞಾನದಲ್ಲಿ ಅವ್ರಿಗೆ ಆಗ್ರಹ ಇರುತ್ತೆ, ಅದರಿಂದಾಗಿ ಅದಕ್ಕೆ ಒತ್ತು ಕೊಡ್ತಾರೆ. ಇದು ಲಘು ಮಾಡಿಕೊಡ್ತಾರೆ, ಏ ಸುಮ್ಮನೆ ಕಾಣಿಸಿ. ಇನ್ನು ಇವರೇನು ಮಾಡ್ತಾರೆ, ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡು ಧರಿಸಿದ್ರು ಯಾವ ಕೂಸು ಅಂತ ಗೊತ್ತಿಲ್ಲ, ಹಾಗಾಗಿ ಸುಮ್ಮನೆ ತಂದೆ ತಾಯಿಗಳು ಪ್ರವೇಶ ಮಾಡಿದ್ದದೆಲ್ಲ ಸುಮ್ಮನೆ ಒಂದು ನಾಟಕ ಅಷ್ಟೇ ಅಂತ ಅವರು, ಇವನು ಇದು ನಾಟಕ ಅಂತ ತಿಳ್ಕೊಳ್ತಾರೆ. ಯಾಕೆ ಅದು ಯಾಕೆ ಎರಡೂ ಅವಕಾಶ ಇರುವ, ಒಬ್ಬರು ಒಂದೊಂದು ಮೇಲೆ ಯಾಕೆ ಪ್ರೀತಿ ಮಾಡ್ತಾರೆ ಹೇಳಿ ನೀವೇ, ಒಬ್ಬೊಬ್ಬರಿಗೆ ಒಂದೊಂದು ಮೇಲೆ ಆಗ್ರಹ ಇರುತ್ತೋ ಇಲ್ಲ, ಕೆಲವರು ಇವತ್ತು ಏಕಾದಶಿ ಕೆಲವರು ನಾಳೆ ಏಕಾದಶಿ, ಇದಕ್ಕೇನು ಹೇಳ್ತೀರಿ ಸತ್ಯ ಹೇಳಿ, ಇದು ಆಗ್ರಹ ಬಿಟ್ಟರೆ ಇನ್ನೇನಾದರೂ ಉಂಟ ಏನ್ರೆ, ಸತ್ಯ ಹೇಳ್ತೇನೆ ನಾ, ಆಗ್ರಹವೇ ಅಲ್ವಾ, ಇದಕ್ಕೇನು ಇದು ಅದ್ರ ಮೇಲೆ ಅವಲಂಬಿತ. ಆದರೆ ಒಳ್ಳೆ ಆಗ್ರಹ ಇರಬೇಕು, ಕೆಟ್ಟ ಆಗ್ರಹ ಇರಬಾರ್ದು ಅಷ್ಟೇ. ಆಗ್ರಹ ಇಲ್ಲದೆ ಏನು ವ್ಯವಹಾರ ನಡೆಯುವುದಿಲ್ಲ, ಆಗ್ರಹ ಬೇಕು, ಅದು ಸರಾಗ್ರಹ ಆಗಿರ್ಬೇಕೇ ವಿನಃ ದುರಾಗ್ರಹ ಆಗಿರ್ಬೇಕು. ಅಲ್ಲ ಯಾವುದೇ ನಿರ್ಮಾಣ ಮಾಡೋದು ಕಷ್ಟ, ಈಗ ನಮಗೆ ಯಾವುದೇ ಕೆಲಸ ನಿರ್ಮಾಣ ಮಾಡೋದು ಕಷ್ಟ ಅಂದಾಗ ಆಚಾರ್ಯ ಹೇಳಿದಾಗ ಮರು ದಿವಸ ಮಾಡಿ ಬಂದಲ್ಲ ಬಂದರೆ ಮರು ದಿವಸ. ಸರಿ ನೋಡಿ, ಅವನು ಹಿಡ್ಕೊಂಡದ್ದು ಶಂಖ ಚಕ್ರ ಗದಾ ಪದ್ಮ, ಶಂಖ ಚಕ್ರಾಬ್ಜ ಗದ, ಶಂಖ ಶಂಕಶ್ಚ ಚಕ್ರಂಚ ಅಬ್ಜಂಚ ಗದಾಚ ಶಂಖ ಚಕ್ರ ಅಬ್ಜ ಗದ ಏನ್ರಿ,
ಶಂಖಂಚ ಚಕ್ರಂಚ ಅಬ್ಜಂಚ ಮತ್ತೇನು ಗದಾಚ ಶಂಖ ಚಕ್ರಾಬ್ಜ ಗಜ ಗದಾಹ ಶಂಖ ಚಕ್ರಾಬ್ಜ ಗದೈಹಿ ಗದಾಭಿ ಶ್ರೀಲಿಂಗದ ಗದಾಭಿ ಸಹಿತ ಶಶಂಖ ಚಕ್ರ ಗದಾಬ್ಜ ಮಾತಾ ಚ ಪಿತಾ ಚ ಪಿತರೌ ಪಿತ್ರೋಃ ಕ್ರಮಃ ಪಿತೃಕ್ರಮಃ ಮೋಹನಾಯ ಇತಿ ಅದು ತಾದತ್ತೆ ಚತುರ್ಥಿ ಮೋಹನಾಯ ಇತಿ ಮೋಹನಾರ್ಥಂ ಸಂ ಇತ್ಯುಪಸರ್ಗ ಇಣಗತೌ ಧಾತು ಏತಿ ಇತಃ ಯಂತಿ ಆಯ್ತಾ ಅದು ಪ್ರಥಮ ಪುರುಷ ಏಕವಚನ ಶುಕ್ ನೋಡಿ ಇಲ್ಲಿ ಕೂಡ ಶುಕ್ಲಾತ್ ಇತಿ ಶುಕ್ರತ ನೋಡಿ ಸಾರ್ವವಿಭಕ್ತಿಕ ದಸೆ ಅಲ್ಲಿ ಪಂಚಮಿ ವಿಭಕ್ತಿ ಅರ್ಥ ಬಂದಿದೆ ಶುಕ್ಲಾತ್ ಇತಿ ಶುಕ್ಲತಃ ರಕ್ತಾತ್ ಇತಿ ರಕ್ತತಃ ಜನಿ ಪ್ರಾದುರ್ಭಾವ ತಪ್ರತ್ಯಯ ಅಂತ ಶಬ್ದ ಜನಿ ಪ್ರಾದುರ್ಭಾವ ಯಾವ ಅರ್ಥದಲ್ಲಿ ಕರ್ತೃರ್ಥದಲ್ಲಿ ತಪ್ರತ್ಯಯ ಕರ್ತೃರ್ಥದಲ್ಲಿ ತಪ್ರತ್ಯಯ ಹುಟ್ಟಲಿಕ್ಕೆ ಕರ್ತ ಯಾರು ಹುಟ್ಟಿನ ಕ್ರಿಯಾಶ್ರಯ ಯಾರು ಕೃಷ್ಣ ಅವನ ಜಾತ ದೃಶಿರ್ ಪ್ರೇಕ್ಷಣೆ ನೋಡಿ ದೃಶಿರ್ ಪ್ರೇಕ್ಷಣೆ ಕರ್ಮಣಿಕ್ ತಪ್ರತ್ಯಯ ಇಲ್ಲಿ ದರ್ಶನಕ್ಕೆ ವಿಷಯ ದರ್ಶನ ಮಾಡಿದವರು ನಾವು ದರ್ಶನಕ್ಕೆ ವಿಷಯನಾದವ ನಾವು ಕರ್ಮಣಿಕ್ ತಪ್ರತ್ಯಯ ಇಲ್ಲಿ ಮಾತ್ರ ಜಾತ ಅಂತಿದಾಗ ಹುಟ್ಟಿದವನು ಅವನೇವನ ನಾವಲ್ಲ ಹಾಗಾಗಿ ಅಲ್ಲಿ ಕರ್ತೃ ಅರ್ಥದಲ್ಲಿ ಕಂಡದ್ದು ಯಾರು ನಾವು ಕಂಡದ್ದು ವಸುದೇವ ದೇವಕಿಯರು ಹಾಗೆ ಕಾಣುವಿಕೆಗೆ ವಿಷಯ ಯಾರು ಅವನು ಕರ್ಮ ಕರ್ಮಣಿಕ್ ತಪ್ರತ್ಯಯ ಇಟ್ಕೊಳ್ಬೇಕು ಕರ್ತೃಕ ತಪ್ರತ್ಯಯ ಬರುತ್ತೆ ಕರ್ಮಣಿಕ್ ತಪ್ರತ್ಯಯ ಬರುತ್ತೆ ಎಲ್ಲ ಉಂಟು ಭಾವೇ ತಪ್ರತ್ಯಯ ಬರುತ್ತೆ ಅದು ಭಾವ ಅಂದರೆ ಕ್ರಿಯಾ ಧಾತುವಿನ ಅರ್ಥ ಏನು ಆ ಅರ್ಥದಲ್ಲೇ ಇದು ಬರೋದುಂಟು ತಪ್ರತ್ಯಯ ಅನೇಕ ಸೂರ್ಯಾಭಕಿರೀಟ ಯುಕ್ತ ವಿದ್ಯುತ್ತವೇ ಕುಂಡಲೇ ಧಾರಯುಶ್ಚ ಪೀತಾಂಬರೋ ವನಮಾಲೀ ಸ್ವನಂತ ಸೂರ್ಯೋದಿ ಸೂರ್ಯೋರುದೀಪ್ತಿರ್ದದೃಶೇ ಸುಖಾರ್ಣವ ಎರಡೋ ವಿರುದ್ಧ ಏನಲ್ಲ ಅದನ್ನು ಚೆನ್ನಾಗಿ ಹೇಳಿದ್ದಾರೆ ಇದಂ ಪಿತೃಃ ಅಂತರ್ದೃಷ್ಟಿ ದರ್ಶನಂ ನೋಡಿ ಪಿತೃಗಳಿಗೆ ಒಳಗಡೆ ಯಾವ ದೃಷ್ಟಿ ಬಂತು ಅದನ್ನು ಹೇಳ್ತಾರೆ ಅಂತ ಬರೆದಿದ್ದಾರೆ ಅನೇಕ ಸೂರ್ಯಾಭ ಕಿರೀಟಯುಕ್ತ ಅಂದರೆ ಅದು ಹೇಗ್ರಿ ಅನೇಕ ಪೋಕ ಸೂರ್ಯರ ಅನೇಕ ಸೂರ್ಯ ಅನೇಕ ಸೂರ್ಯರ ಎಷ್ಟು ಪ್ರಕಾಶ ಅಷ್ಟು ಪ್ರಕಾಶದ ಕಿರೀಟ ಧಾರಣೆ ಮಾಡಿದ್ದರು ಅದು ಕಾಣ್ತವೆ ಅಂದರೆ ಅವರಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ ದೇವರು ವಸುದೇವ ದೇವೇಂದ್ರರು ಹಾಗಾಗಿ ಅನೇಕ ಸೂರ್ಯರ ಪ್ರಭೆ ಒಂದು ಕೂಡಿದರೆ ಎಷ್ಟು ಪ್ರಭೆ ಆಗ್ಬೋದು ಅಷ್ಟು ಪ್ರಭೆ ಕಾಣ್ತಾ ಇದೆ ಆ ಕಿರೀಟದಲ್ಲಿ ಆ ಕಿರೀಟವನ್ನು ಧಾರಣೆ ಮಾಡಿದ್ದ ಇನ್ನು ಎರಡು ಕರ್ಣಕುಂಡಲ ಧಾರಣೆ ಮಾಡಿದ್ದಾನೆ ಅದು ವಿದ್ಯುತ್ತಿನಂತೆ ಮಿಂಚುತ್ತಾ ಇದೆ ವಿದ್ಯುತ್ತ ಮಿಂಚಿನ ಪ್ರಭೆಯಂತೆ ಪ್ರಭೆ ಮಿಂಚಿನ ಪ್ರಭೆ ಹೇಗಿರಬೇಕು ಹಾಗೆ ಅದನ್ನು ಧಾರಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಮತ್ತು ಪೀತಾಂಬರ ಪೀತಾಂಬರ ಧಾರಿಯಾಗಿ ಅವತಾರ ಮಾಡಿದ್ದಾನೆ ವನಮಾಲಿ ಆಪಾದ ಲಂಬಿನಿ ಮಾಲ ಸರ್ವರ್ತು ಕುಸುಮೋಜ್ವಲ ಆಪಾದ ಲಂಬಿನಿ ಮಾಲ ಕುತ್ತಿಗೆ ಹಾಕಿದ ಎಲ್ಲವರೇ ಬರಬೇಕದು ಆಗ ತನಗೆ ಇಳಿದಿರಬೇಕು ಅಂತಹದ್ದು ಎಲ್ಲ ಋತುಗಳ ಫ್ರೆಶ್ ಆದ ಹೂವಲ್ಲಿರಬೇಕು ಅದನ್ನು ಏನಂತ ಕೇಳ್ತಾರೆ ವನಮಾಲೆ ಅದರಲ್ಲಿ ನೊಣ ಕೂತ್ಕೊಂಡಿರಬೇಕು ಅರ್ಥ ಆಯ್ತಾ ಜೇನು ನೊಣವೇ ವಿನಃ ಈ ನೊಣ ಅಲ್ಲ ಅದೇ ವೈಶಿಷ್ಟ್ಯ ಝೇಂಕಾರ ಆಗ್ತಾ ಇತ್ತು ಅಂತ ಅದು ವೈಶಿಷ್ಟ್ಯ ರೀ ನೊಣ ಕೂತ್ಕೊಳ್ಳಿದ್ರೆ ಉಪಯೋಗವೇ ಇಲ್ಲ ಅಂತ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ನೊಣವೇ ಕೂತ್ಕೊಂಡಿದೆ ಅದು ಫ್ರೆಶ್ ಆದ ಅಷ್ಟು ಆ
ಅಲ್ಲಿ ಇದು ಜೇನು ಮಕರಂದ ರಸವನ್ನು ಹೀಟ್ಕೋಸ್ಕರ ಜೇನ್ಕಾರ ಮಾಡ್ತಾ ಇರಬೇಕು. ಭಾಗವತಲ್ಲಿ ಅದನ್ನು ಒಟ್ಟಿಗೆ ಹೇಳಿದ್ದಾರೆ. ಆ ದೇವ ಅದು ಆ ಮಾಲೆಯಲ್ಲಿ ಅದೆಲ್ಲ ಜೇನ್ಕಾರ ಮಾಡ್ತಾ ಇತ್ತು ಅಂತ. ಅದು ವೈಶಿಷ್ಟ್ಯ ಅದು ಮಧುಚ್ಚಿಷ್ಟ. ಗೊತ್ತಾಯ್ತಾ? ಈಗ ನೊಣ ಕೂತ್ಕೊಂಡಿದ್ವಿ ಇಷ್ಟೇ ವ್ಯತ್ಯಾಸ. ಏನು ಸ್ವನಂತ ಸೂರ್ಯೋರು ದೀಪ್ತಿ ದದೃಶೇ ಸುಖಾರ್ಣವಃ. ನೋಡಿ ಹೇಳುವಾಗ ಸ್ವನಂತ ಸೂರ್ಯೋರು ದೀಪ್ತಿ ಅಂತ ಒಂದು ಮಾತು ಹೇಳ್ತಾರೆ. ಅಲ್ಲಿ ಹೇಳುವಾಗ ನೋಡಿ ಅಂದರೆ ಬ್ರೈಟ್ನೆಸ್ ಇದೆ, ಪ್ರಖರತೆ ಇಲ್ಲ, ಕಣ್ಣಿಗೆ ಹೊಡೆಯುವುದಿಲ್ಲ, ಬ್ರೈಟ್ನೆಸ್ ಇದೆ, ಅಪ್ಯಾಯಮಾನ. ಅದಕ್ಕೆ ಒಂದೊಂದು ಕಡೆಯಲ್ಲಿ ಏನು ಮಾಡ್ತಾರಂದರೆ ಯಾವೇ ದ್ರವಿಂದ ಅಮಿತ ದೀಪಿ ಕಾಂತಿಯುಕ್ತ ಯಾಯದ ಅವಿಂದ ಎದಿದಿ ಅವಿಂದ ಅದಿತಿ ದೀದಿತಿ ಕಾಂತಿ ಇತ್ತು ಅಂದರೆ ಸೂರ್ಯನ ಕಾಂತಿ ಚಂದ್ರನ ಕಾಂತಿ ಎರಡೆರಡು ಒಟ್ಟಿಗೆ ಹೇಳ್ತಾರೆ. ಸೂರ್ಯನ ಕಾಂತಿ ಅಂತ ಹೇಳಿದ್ರೆ ಬ್ರೈಟ್ನೆಸ್ಗೋಸ್ಕರ ಹಾಗೆ ಹೇಳೋದು. ಶಾಂತ ಶೀತಲ ಅಪ್ಯಾಯಮಾನ ಎಂಬುದಕ್ಕೆ ಚಂದ್ರನ ತೋರಿಕೆ ಕೊಡು. ಕೆಲವರಿಗೆ ಹೀಗೂ ಆಗ್ಬೋದು, ದುಷ್ಟರಿಗೆಲ್ಲ ಪ್ರಖರವಾದ ಸೂರ್ಯಕಿರಣ ನೋಡಲಿಕ್ಕಾಗಲ್ಲ. ದುರ್ಯೋಧನ ಅಂತವರಿಗೆ ಪಾಂಡವರು ಮೊದಲಾದಂಥ ಭಗವದ್ಭಕ್ತರಿಗೆ ಅಪ್ಯಾಯಮಾನ ಚಂದ್ರನ ನೋಡಿದರೆ ಅದೊಂದು ಅರ್ಥ. ಅಥವಾ ಬ್ರೈಟ್ನೆಸ್ ಇದೆ ಎಂಬುದಕ್ಕೆ ಸೂರ್ಯನದ್ದೇ ಹೇಳಬೇಕು. ಶಾಂತತೆ ಅಪ್ಯಾಯಮಾನ ಎಂಬುದಕ್ಕೆ ಯಾವುದು ಹೇಳಬೇಕು? ಚಂದ್ರನ ಹೊರಕೆ ಕೊಡಬೇಕು. ಹಾಗೆ ಅನಂತ ಅನೇಕ ಸೂರ್ಯರಿಗಿಂತಲೂ ಮಿಗಿಲಾದ ಕಾಂತಿ ಇದೆ, ಪ್ರಕಾಶ. ಆದರೆ ಅದು ಕಣ್ಣಿಗೆ ಕುಕ್ಕುವುದಿಲ್ಲ, ಪ್ರಖರತೆ ಇಲ್ಲ, ಅದರಲ್ಲಿ ಅಪ್ಯಾಯಮಾನತ ಇದೆ. ಅದನ್ನು ಹೇಳಲಿಕ್ಕೋಸ್ಕರ ಸೂಪರ್ ಅಂತ. ಆ ದೇವರ ಅನಂತ ಸೂರ್ಯರು ಏಕಪ ಅನಂತ ಸೂರ್ಯರು ಅದಕ್ಕಿಂತಲೂ ಮಿಗಿಲಾದ ಪ್ರಕಾಶ ಇದ್ದರೆ ಏನ್ರಿ ಕಣ್ಣು ಹೊರಟೋಗ್ಬೇಕೋ? ಒಂದು ಸೂರ್ಯನ ನೋಡಲಿಕ್ಕೆ ಆಗೋಲ್ಲ. ಇನ್ನು ಅನಂತ ಸೂರ್ಯನಕ್ಕಿಂತಲೂ ಮಿಗಿಲಾದಂತಹ ಈಗ ಇದು ಪ್ರಭೆ ಇದ್ದರೆ ಅದನ್ನು ನೋಡಿ ಕಣ್ಣು ಎಲ್ಲಿ ಹೋಗಬೇಕು? ಅಯ್ಯೋ, ಅದೇ ಪ್ರಾಖರಿಯೇ ಇಲ್ಲ, ಪ್ರಖರತೆ ಕಠೋರತೆ ಇಲ್ಲ, ಅದರಲ್ಲಿ ಸೌಮ್ಯ ಇದೆ, ತಿಕ್ಮತೆ ಇಲ್ಲ. ಹಾಗಾಗಿ ನೋಡಿ ಚೆನ್ನಾಗಿದೆ. ದೋಷ ಇಲ್ಲದ ಪ್ರಾಖರ್ಯದಿಂದ ಪ್ರಾಖರ್ಯ ರೂಪ ದೋಷ ಇಲ್ಲದ ಅಪ್ಯಾಯಮಾನವಾದ ಅದು ಅಂತಹ ಅನಂತ ಸೂರ್ಯರಿಗಿಂತಲೂ ಮಿಗಿಲಾದ ದೀಪ್ತಿ ಪ್ರಕಾಶವುಳ್ಳ ಅಂತಹ ಸುಖಾರ್ಣವಃ ಸುಖದಿಂದ ಸಮುದ್ರನಂತಿರುವಂತಹ ಪರಮಾತ್ಮನು ದದೃಶೇ ಕಾಣಲ್ಪಟ್ಟನು. ಯಾರಿಗೆ? ವಸುದೇವ ದೇವಕಿಯರಿಗೆ ಕಾಣಲ್ಪಟ್ಟನು. ಕರ್ಮಣಿ ಲಿಟ್ ಅನೇಕೇ ಚ ತೇ ಸೂರ್ಯಾಶ್ಚ ಅನೇಕ ಸೂರ್ಯಾಹ. ಆಯ್ತಾ? ಅನೇಕ ಸೂರ್ಯಾಭ ಕಿರೀಟಯುಕ್ತ ವಿದ್ಯುತ್ ಪ್ರವೇ ಕುಂಡಲೇ ಧಾರಯನ್ ಚ ಪೀತಾಂಬರ ವನಮಾಲಿ ಸ್ವನಂತ ಸೂರ್ಯೋರು ದೀಪ್ತಿ ದದೃಶೆ ಸುಖಾರ್ಣವ ಅಥವಾ ಗುಣಾರ್ಣ. ಅನೇಕೇತತೇ ಸೂರ್ಯಾಶ್ಚ ಅನೇಕ ಸೂರ್ಯಾಹ ಅನೇಕ ಸೂರ್ಯಾಣಾಂ ಆಭಾ ಇವ ಆಭಾ ಯಸ್ಯ ತತ್ ಅನೇಕ ಸೂರ್ಯರ ಪ್ರಕಾಶದಂತೆ ಪ್ರಕಾಶ ಅನೇಕ ಸೂರ್ಯಾಭಂ ಅನೇಕ ಸೂರ್ಯಾಭಂಚ ತತ್ ಕಿರೀಟಂಚ ಅನೇಕ ಸೂರ್ಯಾಭ ಕಿರೀಟಂ ಕಿರೀಟೇನ ಯುಕ್ತ ಕಿರೀಟ ಯುಕ್ತ. ಆಭ ಅಂದರೆ ಕಾಂತಿ, ಅನೇಕ ಸೂರ್ಯರ ಆಭ ಕಾಂತಿಯಂತೆ ಆಭ ಕಾಂತಿ ಪ್ರಕಾಶ ಯಾವುದು? ಕಿರೀಟದ್ದು. ಅದಕ್ಕೆ ಅನೇಕ ಸೂರ್ಯಾಭಂ ಸೂರ್ಯಾಭಂಚ ತತ್ ಕಿರೀಟ
ಆ ಯಶ ತತ್ವ ಮಾಡಿಕೊಂಡು ಮತ್ತೆ ಕರ್ಮಧಾರ ಸೂರ್ಯಾಭಂತ ತತ್ವ ಕಿರೀಟಂತ ಸೂರ್ಯಾಭೆ ಕಿರೀಟಂ ಕಿರೀಟ ಏನಿರುತ್ತ ಇಲ್ಲಿ ಎಷ್ಟೆಷ್ಟುಂಟು ಗೊತ್ತುಂಟು ನಿಮಗೆ ಹೇಳಿ ಸತ್ಯ ಇಲ್ಲಿ ಕರ್ಮಧಾರೇನೂ ಇದೆ ಸ್ವಾರಸ್ಯ ಅಂದರೆ ಕರ್ಮಧಾರೇನೂ ಇದೆ ಅರ್ಥ ಆಯ್ತಾ ಅದನ್ನಂತ ಬಹುರಿಯೂ ಇದೆ ತತ್ಪುರುಷನೂ ಇದೆ ಎಲ್ಲ ಸಮಾಸೂ ಸಮಾಸದ ಸಮಾವೇಶ ಸರಿ ಸರಿ ವಿದ್ಯುದಿವ ಅದು ವಿದ್ಯುತ್ವತ್ ವಿದ್ಯುತಃ ಪ್ರಭಾ ಇವ ಪ್ರಭಾ ಯಯೋಸ್ತೆ ಕುಂಡಲಂ ಕುಂಡಲೇ ಕುಂಡಲಾಗಿ ನಪುಂಸಕಲಿಂಗ ದ್ವಿವಚನ ಅದಕ್ಕಾಗಿ ವಿದ್ಯುತಃ ಪ್ರಭಾ ಇವ ಪ್ರಭಾ ಎಸ್ ಯಯೋ ಯಾವ ಎರಡಕ್ಕಿದೆ ತೇ ಅವುಗಳು ವಿದ್ಯುತ್ ಉಪಯೋಗಿಸ್ಕೊಂಡು ಧೃಂದಿ ಧಾರಣೆ ಶತ್ರು ಪ್ರತ್ಯಯ ಅಂತ ವರ್ತಮಾನೇ ಶತ್ರು ಧಾರಯನ್ ಧಾರಯಂತೌ ಧಾರಯಂತಃ ಪೀತಂ ಅಂಬರಂ ಯಸ್ಯ ಸಹ ಪೀತಾಂಬರಃ ವನಮಾಲಿ ವನಮಾಲಾ ಅಸ್ಯ ಅಸ್ತೀತಿ ವನಮಾಲಿ ಇನಿ ಪ್ರತ್ಯಯ ವನಮಾಲಿ ಎಂಬಲ್ಲಿ ಸರಿ ನೋಡಿ ಇನ್ನೊಂದು ಅನಂತ ಸೂರ್ಯೋಭ್ಯೋಪಿ ಉರವ ಅನಂತ ಸೂರ್ಯರಿಗಿಂತಲೂ ಹೆಚ್ಚಾದ ಕಾಂತಿ ಅನಂತ ಸೂರ್ಯೋಭ್ಯೋಪಿ ಉರವ ಅನಂತ ಸೂರ್ಯೋರವ ಸೂರ್ಯೋರವಶ್ಚಾಸೌ ಅಷ್ಟ ತಾಹ ದೀಪ್ತಯಶ್ಚ ಏನಾಗತ್ತೆ ಅನಂತ ಸೂರ್ಯೋರು ದೀಪ್ತಯ ಏನಾ ಹಾಗೆ ಇಟ್ಕೊಳ್ಬೇಕು ಅನಂತಾಶ್ಚತೆ ಕೇಳಿ ಅನಂತಾಶ್ಚತೆ ಸೂರ್ಯಾಶ್ಚ ಅನಂತ ಸೂರ್ಯಾ ಅನಂತ ಸೂರ್ಯೇಭ್ಯೋಪಿ ಉರವ ಅನಂತ ಸೂರ್ಯೋರವ ಅನಂತ ಸೂರ್ಯೋರವಶ್ಚ ತಾಹ ದೀಪ್ತಯಶ್ಚ ಅನಂತ ಸೂರ್ಯೋರು ದೀಪ್ತಯ ದೀಪ್ತಿ ಶಬ್ದ ಎಂದು ಸ್ತ್ರೀಲಿಂಗದಲ್ಲಿದೆ ಸಾಮಾನ್ಯವಾಗಿ ತೀತಿ ಬಂದರೆ ಅದು ಸ್ತ್ರೀಲಿಂಗ ತಿಥಿ ಮತಿ ಗತಿ ನತಿ ಏ ಸ್ವಲ್ಪ ಆಲೋಚನೆ ಏನು ಈಗ ಬಂದಾಗ ನೋಡೋದು ನಿಮ್ಮ ರಹಸ್ಯ ಸಾಕು ಮತ್ತೆ ಹೋಗಿ ಉದ್ಧಾರ ಆಯಿತಾ ಇಲ್ಲಿ ಎಲ್ಲ ಕಡೆಯಲ್ಲಿ ಸಾಮಾನ್ಯವಾಗಿ ಅದು ತಿನ್ ಪ್ರತ್ಯಯ ಸ್ತ್ರೀಲಿಂಗದಲ್ಲಿರುತ್ತೆ ಹಾಗೆ ದೀಪ್ತಿ ಒಂದು ಹಾಗೆ ಸ್ತ್ರೀಲಿಂಗದಲ್ಲಿ ಹೇಳಬೇಕು ಪತಿ ಮಾತ್ರ ಅಲ್ಲ ಅಷ್ಟೆ ಸ್ವಾಮಿಗಳೇ ಹಾಗಾದರೆ ಮತ್ತೆ ಮುಂದೆ ಬಿಡುತ್ತಲ್ಲ ಪತಿ ಎಂದು ಅದಲ್ಲ ಒಂದು ಸರಿ ಶೋಭನಾಹ ಶೋಭನ ಅಂತಂದರೆ ಪ್ರಾಕರ್ಯ ಇಲ್ಲ ಕಣ್ಣಿಗೆ ಕುಕ್ಕುವುದಿಲ್ಲ ಕಣ್ಣಿಗೆ ಆಹ್ಲಾದಕರತ್ವ ಇದೆ ಅದು ಅದರಲ್ಲಿ ಶೋಭನತ್ವ ಅಂದರೆ ಹಾಗಾದರೆ ಶೋಭನಾಹ ಅನಂತ ಸೂರ್ಯೋರು ದೀಪ್ತಯ ಯಸ್ಯ ಸಹ ಸ್ವನಂತ ಸೂರ್ಯೋರು ದೀಪ್ತಿಹಿ ಅಂತಾರೆ ಸುಖೇನ ಅರ್ಣವ ಇವ ಸುಕಾರ್ಣವ ಅಥವಾ ಗುಣೈ ಅರ್ಣವ ಇವ ಗುಣಾರ್ಣವ ಯಾಕಂದರೆ ಭಾಗವತಲ್ಲಿ ಅದೇ ಬಂದಿದ್ದಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶಂಖ ಗದಾ ಉಂಟು ಆದಿಪದದಿಂದ ಈಗ ಏನನ್ನು ಗೊತ್ತಾಯಿತು ಆಯ್ದ ಅಂದರೆ ಉದಾಯುಧ ಅಂತ ಯಾಕೆ ಹೇಳಿದ್ರು ನೀ ಹೇಳಿ ಸತ್ಯ ಹೇಳಿ ಯಾಕೆ ವೈಶಿಷ್ಟ್ಯ ಏನು ಹೇಳಿ ಯಾರೋ ಕೈಯಲ್ಲಿ ಕೊಟ್ಟಿದ್ರೆ ಮಗು ಬಲಾತ್ಕಾರದಿಂದ ಕೊಡ್ತಾರೆ ಮಗುವಿನ ಕೈಯಲ್ಲಿ ಹೀಗೆ ಹಿಡಿಯೋದು ಗೊತ್ತಿಲ್ಲ ಹೀಗೆ ಎತ್ತಿ ಹಿಡ್ಕೊಳ್ಳೋದಲ್ಲ ಅದು ಅದು ಉದಾಯುಧ ಅಂತ ಯಾಕೆ ಯಾರೋ ಕೈಲಿ ಕೊಟ್ಟರು ಬಲಾತ್ಕಾರದಿಂದ
ಈ ದುಡ್ಡು ದುಡ್ಡು ಅದಕ್ಕೆ ಮಗನ ಕೈಯಲ್ಲಿ ಕೊಟ್ಟರು ಈ ಚಿಕ್ಕ ಕೂಸಾದ್ರೆ ಹಸಿರು ಸಾರ ಏನು ಮಾಡೋದು ಈ ಎತ್ತ ಗೀತ ಹಾಗೆ ಕೃಷ್ಣನ ಕೈಗೆ ಯಾರೋ ಕೊಟ್ಬಿಟ್ಟಿದ್ದಾರೆ ಶಂಕರಾಚಾರ್ಯರ ಪದ್ಮ ಕೊಟ್ಬಿಟ್ರೆ ಅದು ಹೀಗೆ ಈ ಎತ್ತಿ ಹಿಡ್ಕೊಳ್ಳಲ್ಲ ಅದಕ್ಕೆ ಸ್ವಯಂ ಹಿಡ್ಕೊಳ್ಳೋ ಬುದ್ಧಿ ಇಲ್ಲ ಎತ್ತಿ ಹಿಡ್ಕೊಳ್ತದಾ ಉದಾಯನ ಉದ್ಗತ ಆಯುಧ ಮೇಲಕ್ಕೆ ಬಂದಿದ್ದ ಆಯುಧ ಅಂದರೆ ಗಟ್ಟಿ ಹಿಡ್ಕೊಂಡಿದ್ದಾನೆ ಅಂತ ಅರ್ಥ ಅರೆ ಕೈಲಿ ಕೊಟ್ಟು ಬರಾತ್ಕಂಡ್ ಕೈಲಿ ಕೊಟ್ಟೋದಲ್ಲ ಅಂತ ತೋರ್ಸ್ಲಿಕ್ಕೋಸ್ಕರ ಅರ್ಥ ಆಯ್ತಾ ಹಾಗಾಗಿ ಈ ಪಟಿಂಗರು ಹಸುರರೆಲ್ಲ ಏನೋ ಹೇಳ್ಬೋದು ಯಾರೋ ಬಲಾತ್ಕಂಡು ಕೊಟ್ಬಿಟ್ಟಿದ್ದಾರೆ ಈ ದೇವತೆಗಳದ್ದೇ ಕಿತಾಪತಿ ಅದು ಎದುರುಕೊಳ್ಳಿ ಅಂತ ಅಂತ ಹಸುರರು ಏನು ಮಾಡ್ಬೋದು ಬೇಕಾದ್ರೆ ಏನು ಮಾಡ್ಬೋದು ಏನು ಮಾಡ್ಬೋದು ಹೇಳಿ ಊಹಿಸಿಬಿಡ್ತಾರೆ ಏ ಏನೋ ಈ ಹಸುರು ಇದೆಲ್ಲ ಮೋಸ ಮಾಡ್ತಕ್ಕಂತಹ ಇದು ದೇವತೆಗಳ ಕಿತಾಪತಿ ಇದು ಅವನೇನು ಹಿಡ್ಕೊಂಡು ಬರಲಿಲ್ಲ ನಮ್ಮಂತೆ ಅವನು ಈ ಈ ದೇವತೆಗಳ ಹೋಗಿ ಶಂಕಚಕ್ಕೆಲ್ಲ ಅವನ ಕೈಲಿ ಕೊಟ್ಬಿಟ್ಟಿದ್ದಾರೆ ಅಂತ ಕೊಟ್ಬಿಟ್ರೆ ಬರಾತ್ಕಾರದಿಂದ ಕೊಟ್ಬಿಟ್ರೆ ಅದು ಹೀಗೆ ಹಿಡಿದಿಲ್ಲ ಅದು ಹೀಗೆ ಹಿಡಿದಿಲ್ಲ ಹೀಗೆ ಹಿಡ್ಕೊಂಡಿದ್ದಾನೆ ಸ್ವಂತ ಬುದ್ಧಿಯಿಂದ ಹಿಡ್ಕೊಂಡು ಯಾರೋ ಕೊಟ್ಟದ್ದಲ್ಲ ಕೈಲಿ ಇಟ್ಟದ್ದಲ್ಲ ಕೈಲಿ ಧರಿಸಿತ್ತು ಅದರಲ್ಲಿಗೋಸ್ಕರ ಉದಾ ಆಯುಧ ಮತ್ತು ಉದಾ ಆಯುಧನೂ ಉತ್ಕೃಷ್ಟ ಆಯುಧ ಅಂತ ಒಂದು ಮಾಮೂಲಾಗಿ ಅರ್ಥ ಇದ್ದೇ ಇದೆ ತಲಕೃತ್ಯಂ ವಿಚಾರಯತ ಉದಾ ಆಯುಧ ಅಂತ ಯಾಕೆ ಹೇಳಿದ್ರೆ ಇದೆ ಬರಾತ್ಕಾರದಿಂದ ಯಾರು ಕೊಟ್ಟದ್ದಲ್ಲ ಸ್ವಂತ ಬುದ್ಧಿಯಿಂದ ಹಿಡ್ಕೊಂಡದ್ದು ಅಂತ ಅರ್ಥ ಆದಿಪದಿಯಿಂದ ಯಾವುದು ಶಂಕ ಏನು ಅದೇ ಹೇಳ್ತಾರೆ ಶಂಕ ಅಲ್ಲ ಚತುರ್ಭುಜಂ ಶಂಕ ಗದಾದ್ಯುಧಾಯುಧಂ ಚಕ್ರ ಹೇಳಲೇ ಇಲ್ಲ ಅಲ್ಲಿ ಶಂಕ ಹೇಳಿದ್ರು ಗದ ಹೇಳಿದ್ರು ಆದಿಪದದಿಂದ ಯಾವುದಲ್ಲಿ ಹೇಳ್ತಾರೆ ಚಕ್ರ ಅದು ಹೇಳಬೇಕು ಅಂತ ಅರ್ಥ ಈಗ ಒಂದು ಪ್ರಶ್ನೆ ಉಂಟೆ ಏನು ಫೇಮಸ್ ಆಗಿದೆ ಬಿಟ್ಟು ಗದೇ ಗದ ಹೇಳಿದ್ದಾರೆ ಫೇಮಸ್ ಯಾವುದು ಚಕ್ರ ಪದ್ಮ ಅಷ್ಟು ಫೇಮಸ್ ಅಲ್ಲ ಚಕ್ರವನ್ನೇ ಹೇಳಿ ಬಿಟ್ಟುಬಿಟ್ರು ಅಲ್ವಾ ಆದಿಪದನ್ನು ತಗೊಳ್ಳಿಕ್ಕೆ ಕಾರಣ ಏನಂದರೆ ಚಕ್ರಾಭಿಮಾನಿ ಮನ್ಮಥ ಮತ್ತು ದುರ್ಗ ಅವರಿಬ್ಬರಿಗಿಂತಲೂ ಕೂಡ ಚಕ್ರ ಹಿಡ್ಕೊಂಡು ಕೆಲಸ ಮಾಡೋದು ಕಡಿಮೆ ಮಾಡಲಿಲ್ಲ ಗದ ಹಿಡ್ಕೊಂಡು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆ ಏ ಗದೆಯಿಂದ ಬೀಸಿದ್ದಿದ್ದು ಕೆಲವರನ್ನ ಮಾತ್ರ ಕೊಂದಿದ್ರೆ ಗಂತ ವಕ್ರ ಇವರನ್ನೆಲ್ಲ ಮತ್ತಂದರೆ ಗದ ಅಂದರೆ ಗದಾಭಿಮಾನಿ ಮುಖ್ಯ ಪ್ರಾಣ ಗಟ್ಟಿ ಇಟ್ಕೊಂಡಿದ್ದಾನೆ ನಾನೀಗ ಈ ಅವತಾರದಲ್ಲಿ ಗದೆಯನ್ನು ಗಟ್ಟಿ ಇಟ್ಕೊಳ್ತೇನೆ ಅಂದ್ರೆ ಅರ್ಥ ಏನು ಗದ ಆಗಿದೆ ಅಂದರೆ ಗದಕ್ಕೆ ಅಭಿಮಾನಿ ಯಾರು ಮುಖ್ಯ ಪ್ರಾಣ ಭೀಮಸೇನ ಅವನು ಗಟ್ಟಿಯಾಗಿ ಇಟ್ಕೊಳ್ತೇನೆ ಅವನ ಮಾಧ್ಯಮ ದ್ವಾರ ಏನು ಪರಿಣಾಮಕಾರಿಯಾಗಿರ್ತಕ್ಕಂಥ ಗಮನಾರ್ಹವಾದ ಸಾಧನೆ ಮಾಡ್ತೇನೆ ಅಂದರೆ ಗದೆ ಹಿಡ್ಕೊಂಡು ಈ ಸರ್ತಿ ಅವತಾರ ಮಾಡೋದು ಗದೆ ಹಿಡ್ಕೊಂಡು ಬಂದಿದ್ದೇನೆ ಅಂದ್ರೆ ಗದೆ ಗದಾಭಿಮಾನಿಯಾದ ಭೀಮಸೇನಿಂದ ಮಾಡ್ತೇನೆ ಅಂತ ಅರ್ಥ ಚಕ್ರ ಶಂಕ ಹಾಕಿಕೊಂಡ ಶಂಕ ಯಾವುದಕ್ಕೆ ಶಂಕ ಊದುದು ಶಂಕ ಯಾವುದಕ್ಕೆ ಇದು ಛೇ ವೇದಾಭಿಮಾನಿ ಬೆಳ್ಳಿಗಿದೆ ಶಂಕ ಯಾವುದು ಸಂಕೇತ ಜ್ಞಾನ ಸಂಕೇತ ಶಂಕ ಊದಿ ಭಗವದ್ಗೀತೆ ಹೇಳ್ತೇನೆ ಅಂತ ಅದೆಲ್ಲ ತೋರ್ಸ್ಲಿಕ್ಕೋಸ್ಕರ ಅದು ಹಿಡ್ಕೊಂಡು ಒಂದು ಜ್ಞಾನ ಕಾರ್ಯ ಮಾಡ್ತೇನೆ ಭೀಮಸೇನ ಮೂಲಕ ಬಲ ಕಾರ್ಯ ಮಾಡ್ತೇನೆ ತೋರ್ಸ್ಲಿಕ್ಕೋಸ್ಕರ ಚಕ್ರದಿಂದ ಕೆಲಸ ಮಾಡುವುದಿಲ್ಲ ಅಂತ ಗಮನಾರ್ಹವಾದದ್ದು ಅದು ಹಿಡ್ಕೊಂಡಿದೆ ಅಂತ ಅರ್ಥ ಆಯ್ತಾ ಅದಕ್ಕೋಸ್ಕರ ಹಾಗೆ ಇಲ್ಲಿ ಯಾಕೆ ಸ್ವಾಮಿಗಳು ಅದನ್ನು ಬಿಟ್ಟರು ಅಂದರೆ ಇದಕ್ಕೆ ಅರ್ಥ ಅದು ಒಂದು ದೇವರು ಏನು ಮಾಡಿದ್ರು ಅಲ್ಲಿ ಅವನು ಎರಡು ನಾಲ್ಕು ಹಿಡ್ಕೊಂಡು ಬಂದಿದ್ದಾನೆ ಹೌದು ವ್ಯಾಸಾಚಾರ ಹೇಳುವಾಗ ಮಾತ್ರ ಏನು ಮಾಡಿಬಿಟ್ರು ಚಕ್ರನ ಕಂಠತ ಎಲ್ಲ ಆದಿಪದನ್ನು ಹೇಳಿಬಿಟ್ರು ಗದೆಯನ್ನು ಗಟ್ಟಿಯಾಗಿ ಹೇಳ್ತಾರೆ ಶಂಕನ ಹೇಳ್ತಾರೆ ಶಂಕ ಕೆಲಸ ಮಾಡ್ತೇನೆ ನಾನು ಶಂಕ ಓದಿ ಭಗವದ್ಗೀತೆ ಹೇಳ್ತೇನೆ ಮಂಗಲ ಮತ್ತು ಗದಾ ಮಾಧ್ಯಮದಿಂದ ಭೀಮಸೇನ ಮಾಧ್ಯಮದಿಂದ ಜೋರಾಗಿ ಭೂಭಾರ ಹರಣ ಮಾಡ್ತೇನೆ ಸಾಂಕೇತಿಕವಾಗಿ ಚಕ್ರಾಭಿಮಾನಿ ಮನ್ಮಥ ಅಲ್ವಾ ಇವರಿಗೆ ಅಷ್ಟು ಕೆಲವು ಕೊಂದಿರ್ಬೋದು ಅಂತ ಗಮನಾರ್ಹವಾದ ಭೀಮಸೇನ ಅಷ್ಟು ಮಾಡಿಲ್ಲ ಅದಕ್ಕೋಸ್ಕರ ಹಾಗೆ ಹೇಳಿ ಸಕಂಜಯೋನಿ ಪ್ರಮುಖೈಶ್ವರೈ ಸ್ತುತಃ ನೋಡಿ ಅಲ್ಲಿ ನೋಡಿ ಇಲ್ಲಿ ಅದೆಲ್ಲ ಉಂಟು ನೋಡಿ ಚತುರ್ಭುಜಂ ಶಂಕ ಗದಾ ಅದ್ಯುದಾಯುಧಂ ಅಂಬುಜೇಕ್ಷಣಂ ಬಾಲಕಂ
ಸವತ್ಸ ಲಕ್ಷ್ಮಣ್ ನೋಡಿ, ಪಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನ ಇದೆ. ಗಲ ಶೋಭಿ ಕೌಸ್ತವಂ ಚತುರ್ಮುಖ ಬ್ರಹ್ಮ ಅಭಿಮಾನಿ, ಅಲ್ಲಿ ಗಲದ ಅಶೋಕ ಕೌಸ್ತವಣಿಗೆ ಅದಿದೆ. ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ, ಏನು ಹೇಳಿದ್ರಿ ಸ್ವಲ್ಪ? ಅದೇನು ಸಾಂದ್ರ ಪಯೋದ ಸೌಭಗಂ ಅಂದ್ರೇನು ಸ್ವಲ್ಪ ಹೇಳು ಚೆನ್ನಾಗಿ. ಸಾಂದ್ರ ಪಯೋದ ಸೌಭಗಂ ಪಯೋದ ಅಂದರೆ ಹಾಲು ಕೊಡ, ಇದು ನೀರು ಕೊಡ್ತಕ್ಕಂಥದ್ದು. ಯಾವುದು ನೀರು ಯಾವುದು ಕೊಡತ್ರೆ? ನೀರು ಕೊಡೋದು ಯಾವುದು ಗೊತ್ತಾಗಿಲ್ಲ, ಮಳೆ ಬಂದಿದ್ದು ಇಷ್ಟು ಮೋಡ. ಅಯ್ಯೋ ಆಯ್ತು. ಸಾಂದ್ರ ಅಂದರೆ ಏನತ್ತ? ಅತ್ಯಂತ ನಿಬಿಡವಾದ ನೀರು ತುಂಬಿಕೊಂಡ ಮೋಡ. ಸ್ವಲ್ಪ ಎಲ್ಲ ಅರ್ಧಂಬರ್ಧ ನೀರು ಕೊಟ್ಟುಬಿಟ್ಟು ಬಿಳಿಸ್ಕೊಂಡಿದ್ರೂ ಉಪಯೋಗ ಇಲ್ಲ, ಆ ಕಲರ್ ಅಲ್ಲ ದೇವರದ್ದು. ಏಕೆ ಸರೀ ನೀರು ತುಂಬಿಕೊಂಡಿರ್ತಕ್ಕಂತಹ ಮೋಡದ ಕಾಂತಿ, ಸೌಭಗ ಅಂದರೆ ಕಾಂತಿ. ಸಾಂದ್ರ ಪಯೋದ ಸೌಭಗಂ ಅಂತ. ನನಗೆ ಅನಿಸ್ತಾ ಇದೆ ಇನ್ನೊಂದು ಅರ್ಥ ಹೇಳಬೇಕು ಅಂತ. ಕೃಷ್ಣನ ಮೈ ಕಾಂತಿ ಅಂತ ಆದರೆ ದಟ್ಟವಾಗಿ ನೀರು ತುಂಬಿಕೊಂಡಿರ್ತಕ್ಕಂತಹ ಮೋಡದ ಕಾಂತಿ. ಬಿಳಿಸ್ಕೊಂಡು ಅರ್ಧಂಬರ್ಧ ನೀರು ಕೊಟ್ಟಿದ್ರೆ ಅದು ಸ್ವಲ್ಪ ಬಿಳಿಸ್ಕೊಂಡಿದೆ, ಫುಲ್ಲು ನೀರು ತುಂಬಿಕೊಂಡ್ಬಿಟ್ಟಿದೆ ಅಂತ. ಅಂಥ ಕಲರ್ ಕಪ್ಪು ಕಲರ್ ಕೃಷ್ಣ ಅಂತ. ಇನ್ನೊಂದು ಅರ್ಥ ಅಂದರೆ ಏನಪ್ಪ ಸಾಂದ್ರ ಪಯೋದ ಸೌಭಗಂ ಅಂದರೆ, ಈ ನೀಲಮೇಘಶ್ಯಾಮ ಕೃಷ್ಣ ಯಾವಾಗ ಅವತಾರ ಮಾಡಿದ ಆವಾಗದಿಂದ ಸುರಾಯಿತಂತೆ. ಹಸುಗಳೆಲ್ಲ 1 ಲೀಟ್ರ್ ಕೊಡ್ತಕ್ಕಂಥ ಹಸುಗಳೆಲ್ಲ ಏನಾದರೂ 10 ಲೀಟರ್ ಹಸು 10 ಪಟ್ಟು ಜಾಸ್ತಿ ಹಾಲು ಕೊಡಿ ಸುಮಾರು. ಹಾಲಿನ ಹೊಳೆಯನ್ನೇ ಕೃಷ್ಣ ಹರಿಸಿಬಿಟ್ಟ. ಹಾಗಾಗಿ ಈ ದೇವರ ಕೃಷ್ಣನ ಮೈ ಕಾಂತಿ ಉಂಟಲ್ವಾ, ಅದು ಸಾಂದ್ರ ಪಯೋದ ಸೋರು. ಫುಲ್ಲು 10 ಲೀಟರ್ ಸಾಂದ್ರ ನಿಬಿಡವಾದ ಹಾಲು, ಮಾತ್ರ ತುಂಬ ಹಾಲು ಕೊಡ್ತಕ್ಕಂಥ ಮೈ ಕಾಂತಿ. ಮಹಾರ ವೈಡೂರ್ಯ ಕಿರೀಟ ಕುಂಡಲ, ಮಹಾಹರ ಒಳ್ಳೆ ಬೆಲೆ ಬಾಳುವ ವಜ್ರ ವೈಡೂರ್ಯದಿಂದ ಖಚಿತವಾದ ಕಿರೀಟ ಮತ್ತು ಕುಂಡಲ. ಆ ಫೋಕಸ್ಸಿಗೆ ಪರಿಶ್ವಕ್ತ ಸಹಸ್ರ ಕುಂತಲ, ಕರ್ಣಕುಂಡಲ ಮತ್ತು ಕಿರೀಟದಾರಣದ ಅದ್ರ ಕಾಂತಿ ಸಿಕ್ಕಾಪಟ್ಟೆ ಕಾಂತಿ. ಅದೆಲ್ಲ ಯಾರ ಮೇಲೆ ಬೀಳ್ತಾ ಇತ್ತು? ಸಹಸ್ರ ಕುಂತಲ. ಕುಂತಲ ಕುದುಲು, ತಲೆ ಮೇಲಿದ್ದ ಕುದುಲು ಮೇಲೆಲ್ಲ ಫೋಕಸ್ ಅಂತ. ಹಾಗಾದರೆ ಸಹಸ್ರ ಕುಂತಲ ಅಂತ ಅದು ಹೇಳುವಾಗ ಯಾಕಾಗಿ ಹೇಳ್ತಾನೆ? ಏನು ಲೆಕ್ಕ ಮಾಡಿ 999+1 ಎಷ್ಟು ಕೂದಲು ದೇವ್ರ ತಲೆಯಲ್ಲಿ? 100 ಕೂದಲು. ಏ ಲೆಕ್ಕ ಮಾಡಿ ನೋಡ್ರಿ ತಪ್ಪ ಎಷ್ಟು ಕೂದಲು ಇಡ್ಬೋದು ಅಂದರೆ ತಾತ್ಪರ್ಯ ಬಾಲ್ಡೆಡ್ ಅಲ್ಲ, ಫುಲ್ ಮಗು ಹುಟ್ಟುವಾಗ ಸಾಮಾನ್ಯ ಮಗು ಆದರೆ ತಲೆ ಕೂದಲು ಇರುತ್ತೆ ಅಂದರೆ ಬರುವಾಗಲೂ ಇರೋಲ್ಲ ಹೋಗುವಾಗಲೂ ಇರೋಲ್ಲ. ಬರುವಾಗ ಕಲ್ವಾಟ ಆಗೇ ಬರೋದು, ಕಲ್ವಾಟ ಅಂದರೆ ಗೊತ್ತುಂಟ ಅದಕ್ಕೆ ಬಾಲ್ಡೆಡ್ ಇತ್ಯರ್ಥ. ಹೋಗುವಾಗಲೂ ಹಾಗಾಗಿ ಹೋಗ್ತಾರೆ ಮನುಷ್ಯ, ಕೃಷ್ಣ ಬರುವಾಗಲೂ ಅಷ್ಟೇ ಹೋಗುವಾಗಲೂ ಒಂದೇ ರೀತಿಯಾಗಿ ಕಲ್ವಾಟ ಅಲ್ಲ ಫುಲ್ಲು ಕುದುರು ಕಟ್ಕೊಂಡೇ ಬರ್ತಾನೆ. ಹೋಗುವಾಗಲೂ ಅಷ್ಟೇ ತಲೆ ಹಣ್ಣಾಗೋದಿಲ್ಲ, ಬರುವಾಗಲೂ ತಲೆ ಹಣ್ಣೆ ಆಗಿರೋದು. ಇವನು ಬರುವಾಗಲೂ ಕಲ್ವಾಟ, ಹೋಗುವಾಗಲೂ ಕಲ್ವಾಟ. ಇಷ್ಟು ದೇವನಿಗೂ ಪರಮಾತ್ಮನಿಗೆ ಇರ್ತಕ್ಕಂಥ ವ್ಯತ್ಯಾಸ. ಅದಕ್ಕೆ ಅವನು ಪ್ರಾಕೃತಿಕ ಹೊಂದವನಲ್ಲ ಅಂತ ಹೇಳ್ಬೋದು. ಇದು ಒಂದು ಯುಕ್ತಿ. ದಟ್ಟ ಗುಂಗುರು ಕುದಲಿನಿಂದ ಅಲಂಕೃತನಾಗಿದ್ದ ಅಂತ ಒಟ್ಟಿಗೆ ತಾತ್ಪರ್ಯ ಅರ್ಥ ಅರ್ಥ ಆಯ್ತಾ? ಅದಕ್ಕೆ ಕೇಶವ ಅವನು ಉದ್ದಾಮ ಕಾಂಚಂಗದ ಕಂಕಣಾದಿ. ಉದ್ದಾಮ ಅಂದರೆ ಅತ್ಯುತ್ಕೃಷ್ಟ ಅಂತ ಅರ್ಥ. ಒಳ್ಳೆ ಚಿನ್ನದ ಮೇಖಲ ಮತ್ತು ಬಾಹುಭೂಷಣ ಮತ್ತು ಕರಭೂಷಣದಿಂದ ಅಲಂಕೃತರಾಗಿ ಒಳ್ಳೆ ಶೋಭಿಸ್ತಾ ಇರ್ತಕ್ಕಂತಹ ಆ ಪರಮಾತ್ಮನನ್ನು ವಸುದೇವ ಕಂಡ ಅಂತ ಅದು ಭಾಗವತರಲ್ಲಿ ಬಂದಿದ್ದು ಹೇಳ್ತಾರೆ. ಸಕಂಜ ಯೋನಿ ಪ್ರಮುಖೈ ಸುರೈ ಸ್ತುತಃ ಪಿತ್ರಾಚ ಮಾತ್ರಾಚ ಜಗಾದ ಶೂರಜಂ
ನಯಸ್ವಮಾಂನಂದ ಗ್ರಹಾನಿತಿ ಸ್ಮ ತತೋ ಭೂವದ್ವಿಪದೋ ಜನಾರ್ದನ. ಈಗ ಸೋಣೆ ತಿಂಗಳು ಅಂದರೆ ಶ್ರಾವಣ ಮಾಸ, ಆವಾಗಲೂ ಒಂದು ಈ ಏನ್ರಿ ಅವಿಧ ನವಮಿ ಬರುತ್ತೆ. ಈ ದುರ್ಗಾ ನವಮಿ ದುರ್ಗಾಷ್ಟಮಿ ಮಾಡ್ತೀರಿ ಮೊನ್ನೆ ತಾನೆ, ಅದು ಯಾವುದ್ರಿ ಶರದ್ ಋತುವಿನಲ್ಲಿ ಅಂದರೆ ಆಶ್ವೀಜ ಮಾಸ. ಶ್ರಾವಣ ಮಾಸದಲ್ಲಿಯೂ ಕೂಡ ಕೃಷ್ಣಾವತಾರದ ದುರ್ಗಾ ನವಮಿ ಮಾಡಬೇಕು. ದುರ್ಗಾ ಅಷ್ಟಮಿ ಹೇಗೆ ಮಾಡಬೇಕು, ದುರ್ಗಾ ನವಮಿಯೂ ಕೂಡ ಅವಿಧವಾ ನವಮಿ. ಅವಿಧವಾ ನವಮಿ ಪಿತೃ ಯಾವ ಪಿತೃಪಕ್ಷ ಮಾಡಿ ಅದು ಶ್ರಾವಣ ಮಾಸದಲ್ಲಿ ಅಷ್ಟೇ. ಕೃಷ್ಣಾಷ್ಟಮಿ ಆದ ಮರುದಿವಸವೇ ದುರ್ಗಾ ನವಮಿ, ದುರ್ಗಾದೇವಿ ನವಮಿ ತಿಥಿಯಲ್ಲಿ ಅವತಾರ ಆಗಿದೆ, ಅಷ್ಟಮಿ ತಿಥಿಯಲ್ಲಿ ಕೃಷ್ಣ. ಯಾಕೆ ತಂಗಿ ಆಗಬೇಕಾದ್ರೆ ಹಾಗಾಗಿ ಅಷ್ಟಮಿ ದಿವಸ ಉಪವಾಸ, ನವಮಿ ದಿವಸ ಭರ್ಜರಿ. ದುರ್ಗಾ ನವಮಿ ಕೃಷ್ಣನ ತಂಗಿ ಬರ್ತಡೆ ಆ ದಿವಸ, ಮುಂಚಿನ ದಿವಸ ಅಣ್ಣನದ್ದು ಮರು ದಿವಸ ನಾನು ಈ ತಂಗಿಗೋಸ್ಕರ ಕೃಷ್ಣ ಮಗಳು ಹುಟ್ಟಿ ನಿನಗೆ ರೆಡಿಯೇ ಮಾಡಿಕೊಂಡ ಪಾಪ. ಹುಟ್ಟಿದ ತಕ್ಷಣ ಅವಳಿಗೆ ಬರ್ತಡೆಗೋಸ್ಕರ ಏನು ಮಾಡು, ತನ್ನ ಪ್ರಸಾದ ರೂಪ ಅಷ್ಟಮಿ ಮಾಡಿದ್ದು ಲಡ್ಡು ತನ್ನ ತಂಗಿ ಮೇಲೆ ಪ್ರೀತಿಯಿಂದ ಜನ್ಮಾಷ್ಟಮಿ, ತಂಗಿ ಜನ್ಮ ನವಮಿ ಬರ್ತಡೆ, ಅದಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಂಡು ಮಗನ ಸಿಹಿ ಹಂಚಲಿಕ್ಕೆ ಅನುಕೂಲ ಆಗಲಿ. ಅದೇ ಹೇಳ್ತಾರೆ ಅವ್ರು ಪರಮಾತ್ಮ ಹೇಳ್ತಾನಂತೆ, ಪ್ರಾವೃಟ್ ಕಾಲೇ ನಭಸಿ ಕೃಷ್ಣಾಷ್ಟಮ್ಯಾಂ ಅಹಂ ನಿಶೀ. ನೋಡಿ ಕೃಷ್ಣಾಷ್ಟಮಿ ಅಂತ ತಪ್ಪುಂಟರೆ ನಾನು ಯಾವುದು ಪ್ರಾವೃಟ್ ಕಾಲ ಮಳೆಗಾಲ ಕೃಷ್ಣಾಷ್ಟಮಿ ದಿವಸ ಏನು ಮಾಡ್ತೇನೆ, ಅವತಾರ ಮಾಡ್ತೇನೆ ರಾತ್ರಿಯಲ್ಲಿ. ಉತ್ಪತ್ಸ್ಯಾಮಿ ನವಮ್ಯಾಂತು ಪ್ರಸೂತಿಂ ತ್ವಮಾಪ್ಸ್ಯತಿ. ನವಮಿ ದಿವಸ ನೀನು ಮಾಡು, ಅದು ಮಾತಾಡ್ಕೊಂಡಿದ್ದಾರೆ ಮೊದಲೇ, ಅದು ಫಿಕ್ಸ್ಡ್ ಪ್ರೋ ಅವತಾರ ಜನ್ಮ ಮೊದಲು ಮೊದಲು ಮಾತಾಡಿಕೊಂಡೇ ಮಾಡಿದ್ದು. ಇದು ಇಬ್ಬರಿಗೆ ಮಾತ್ರ ಸಾಧ್ಯ, ಯಾರಿಗೆಲ್ಲ ಜಗತ್ತಿನಲ್ಲಿ ತಾವು ತಾವು ಮಾತಾಡ್ಕೊಂಡು ಅವತಾರ ಮಾಡ್ತೇನೆ ಸ್ವೇಚ್ಛೆಯಿಂದ ಅವತಾರ ಮಾಡಲಿಕ್ಕೆ ತಾಕತ್ತು ಇರೋದು ಯಾರಿಗೆ, ಲಕ್ಷ್ಮೀನಾರಾಯಣರಿಗೆ ಮಾತ್ರ, ಬೇರೆ ಯಾರು ಮಾತಾಡ್ಕೊಂಡ್ರೆ ಆಗೋಲ್ಲ. ನಾನು ಮಾಡ್ಕೊಂಡು ಏ ಹೋಗು ಮಾಡು ಅಂತ ಹೇಳ್ತಾರೆ ದೇವರು, ನೀವು ಮಾತಾಡ್ಕೊಂಡು ಮಾಡುವಾಗಿಲ್ಲ. ಅದಕ್ಕೆ ಹೇಳಿದ್ರು ದೇವರು ಸಂಭವಾನಿ ಆತ್ಮಮಾಯ ಅಂತ, ನನ್ನ ಇಚ್ಛೆಯಿಂದ ನಾನು ಮಾಡ್ತೇನೆ, ನೀವು ಯಾರು ನನ್ನ ಇಚ್ಛೆಯಿಂದ ಅಲ್ಲ ತಿಳ್ಕೊಳ್ಳಿ, ನಿಮ್ಮ ಇಚ್ಛೆಯಿಂದ ಅಲ್ಲ ನನ್ನ ಇಚ್ಛೆಗಂತ, ನಾನು ಮಾತ್ರ ನನ್ನ ಇಚ್ಛೆಯಿಂದ ಮಾಡೋದು. ಅರ್ಥ ಆಯ್ತಾ? ಹೇಳ್ತಾನಂತೆ ಅಷ್ಟಮಿ ತಿಥಿ ಪ್ರವೇಶ ಆಗಿದೆ ಹುಟ್ಟಿದ್ದಾರೆ. ಒಂದೇ ದಿವಸ ಅಂದರೆ ನಿನ್ನ ತಿಥಿ ವ್ಯತ್ಯಾಸ ಆಗಿದೆ, ಒಂದೇ ರಾತ್ರಿಯಲ್ಲಿ ಆದರೂ ತಿಥಿ ವ್ಯತ್ಯಾಸ ಬಂದರೆ ಏನು ಮಾಡ್ತೀರ? ಒಟ್ರಾಸಿ ಅಷ್ಟಮಿ ಆದ ನಂತರ ಬರ್ಬೇಕು ತಾನೆ, ಅಷ್ಟೊಂದು ನಿಶ್ಚಯ ತಾನೆ. ಸಹ ಕಂಜಯೋನಿ ಪ್ರಮುಖೈ ಸುರೈ ಸ್ತುತ ಪಿತ್ರ ಚ ಮಾತ್ರ ಚ ಜಗಾದ ಶೂರಜಂ ನಯಸ್ವ ಮಾಂ ನಂದಗ್ರಹಾನ್ ಇತಿ ಸ್ಮ ತತಃ ಬಭೂವ ದ್ವಿಭುಜ ಜನಾರ್ದನ. ಮೊದಲು ನನಗೆ ಈ ಪ್ರಾಕೃತ ದೇಹ ಸಂಬಂಧ ಇಲ್ಲ ಅಂತ ತೋರ್ಸ್ಲಿಕ್ಕೋಸ್ಕರ ಶಂಖ ಚಕ್ರ ಗದಾ ಪದ್ಮಧಾರಿ ಅವತಾರ ಮಾಡಿದ, ಅದು ಗೊತ್ತಾಯ್ತು ನಂತರ ಇನ್ಯಾಕೆ ಇನ್ನು. ಆಗ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದರು, ಯಾಕೆ ವಸುದೇವ ದೇವಿಕರ ಸ್ತೋತ್ರ ಮಾಡಿದ್ರಂತುಂಟು, ದೇವತೆಗಳು ಮಾಡಿದ್ರಂತುಂಟು, ಹೆಚ್ಚು ವಸುದೇವ ದೇವಿಕರು ಪ್ರತ್ಯೇಕ ಹೇಳ್ಕೊಂಡಿದ್ದಾರೆ. ಮತ್ತು ಗರ್ಭದಲ್ಲಿರುವಾಗಲೇ ಸ್ತೋತ್ರ ಮಾಡಿದಂತುಂಟು ಬ್ರಹ್ಮಾದಿಗಳು, ಹೊರಗೆ ಬಂದಂತರ ಸ್ತೋತ್ರ ಮಾಡಿದ್ರೆ ಅಷ್ಟು ಜೋರಾಗಿ ಇದ್ದೇ ಬ್ರಹ್ಮಾದಿ ದೇವತೆಗಳು ಅಂತ. ಆದರೆ ಮೊದಲು ಮಾಡಿದ್ದು ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು, ಅದ ನಂತರ ತಂದೆ ತಾಯಿಗಳೂ ಕೂಡ ಸ್ತೋತ್ರ ಮಾಡಿದರು. ಆವಾಗ ಮಾತಾಡ್ತಾನಂತೆ ವಸುದೇವನ ಹತ್ರ ಹೇಳ್ತಾನಂತೆ, ನಯಸ್ವಮಾಂ ನಂದ ಗ್ರಹಾಂ, ನಾನು ಇಲ್ಲಿ ನಾನು ತಗೊಂಡು ಹೋಗು ಬೇಗ
ಆ ನಂದನ ಮನೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂತ ದೇವರು ಹೇಳ್ತಾ ಇದ್ದಾನೆ. ಆವಾಗ ಹೇಳಿದ ತಕ್ಷ ಹೇಳಿ ತಕ್ಷಣವೇ ಎರಡು ಕೈಯ ಮಗು ಆಗಿಬಿಟ್ಟು ಸಾಮಾನ್ಯ ಶಿಶು ರೂಪ ಪ್ರಾಕೃತ ಶಿಶು ರೂಪವನ್ನು ತಾಡಿದ. ಯಾಕೆ ಮೊದಲ ನಾಲ್ಕು ಕೈ, ಈಗೇನು ಮಾಡಬೇಕಾಗಿದೆ, ಎರಡು ಕೈಯಿಂದ ಪ್ರಾಕೃತ ಶಿಶು ರೂಪವನ್ನು ತಾಳಿದ. ದಿಭುಜೋ ಜನಾರ್ದನ, ಯಾಕೆಂದ್ರೆ ನಮಗೆ ನಾಲ್ಕು ಕೈ ತೋರಿಸ್ಕೊಂಡು ಶಂಕಚಕ್ರ ಕೊಡ್ತದ ಆ ಕೆಲಸ ಆಯ್ತು. ಈಗ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ತೀವಿ, 24 ತಾಸು ನಾಲ್ಕು ಕೈ ಹಿಡ್ಕೊಂಡ್ರೆ ಆಗಲಿಕ್ಕಿಲ್ಲ ಬೇಡ ಅಂತ. ಏನು ಮಾಡಿದ, ಇನ್ನು ಕೆಲಸ ಮಾಡಬೇಕಾದ ದೇವತೆಗಳಿಗೆ ತತ್ವಜ್ಞಾನ ಬರಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡಾಯ್ತು. ಇನ್ನೆಂಥದ್ದು ವೈಭವ ಬೇಡ, ಸಾಮಾನ್ಯ ಶಿಶು ಆಗಬೇಕು ಅಂದರೆ ಎರಡು ಕೈಯಿಂದ, ಎರಡು ಕೈ ಪ್ರಾಕೃತ ಶಿಶು ಆದ ಇಚ್ಛಾ ಮಾತ್ರದಿಂದ ಭಗವಂತ ರೂಪ ತಾಳ್ತಾನೆ. ನಾಲ್ಕು ಕೈ ಇದ್ದ ಮಗು ಎರಡು ಕೈ ಆಯಿತು ಅಂದರೆ ಅದು ಯಾವ ತಾಯಿ ಹೇಳಿದ್ಲು, ಯಾವ ತಾಯಿ ಹೇಳಿದ್ರೆ ಎರಡು ಕೈ ಶಿಶುವನ್ನು ಮತ್ತೆ ಯಾರು ಹೇಳ. ನಾಲ್ಕು ಕೈ ಇದ್ದ ಕೂಸು ಇದ್ದಕ್ಕಿದ್ದಾಗ ಎರಡು ಕೈ ಇದ್ದಾಗಬೇಕಾದ್ರೆ ಯಾವ ತಾಯಿ ಹೇಳಲಿಕ್ಕೆ ಬಂದ ಅಲ್ಲಿ, ಇಚ್ಛಾ ಮಾತ್ರದಿಂದ. ಹಾಗೆ ಇಲ್ಲಿ ಕೂಡ ಬಂದದ್ದು ಇಚ್ಛಾ ಮಾತ್ರದಿಂದ. ಅಂದರೆ ಯಾಕೆ ಹಾಗೆ ಮಾಡಿದ, ಜನಾರ್ದನ ಅಂತ ಯಾಕೆ ಹಾಗೆ ಮಾಡಿದ ಅಂದರೆ ಅಲ್ಲೇ ಕುತ್ಕೊಳ್ಬೋದಿತ್ತು, ಹೋಗಿ ಹೆದರಿಕೆ ಆಗುತ್ತೆ ಕುತ್ತಿಗೆ ಹೆಚ್ಚು ಕೈಗೆ ಬಂದರೆ ಕಂಸ ಹೆದರಿಕೆ ಆಗಿ ಹೋದ. ಯಾಕೆ ಅಣ್ಣಂದರಿಗೆಲ್ಲ ಕುತ್ತಿಗೆ ಸಾಯಿಸಿದ್ದಾನೆ, ಹಾಗೆ ನನ್ನನ್ನು ಸಾಯಿಸಿಬಿಟ್ರೆ ಅಂತ ಮುಕುಂದ ಕಂಸನ ಭಯದಿಂದ ಹಾಗೆ ಹೇಳಿದ್ನು. ಯಾಕೆ ಕಾರಣ ಏನು, ಏನು ಕಾರಣ ಹಾಗೆ ಹೇಳಿದ್ದಕ್ಕೆ, ಹೋಗ ರಂಗಗೋಪನ ಮನೆಗೆ ಕರ್ಕೊಂಡು ಕಂಸನ ಭಯ ಉಂಟಾ, ಕಂಸ ಕುತ್ತಿಗೆ ಹೆಚ್ಚುತ್ತಾನಂತ ಭಯ ಉಂಟಾ ಅವನಿಗೆ, ಯಾಕಿಲ್ಲ. ಜನಾರ್ದನ, ಜನ ದುಷ್ಟ ಜನರನ್ನೆಲ್ಲ ವರ್ಧನ ಮಾಡಲಿಕ್ಕೆ ಬಂದವನು, ಕಂಸ ಕುತ್ತಿಗೆ ಹಿಚ್ಕುತ್ತಾನೆ ಅದಕ್ಕಂತ ಹೆದರಿ ಹೊಡಿದ್ದಲ್ಲ ಹೇಳಿದ್ದಲ್ಲ, ತಿಳ್ಕೊಳ್ಳಿ ಅವನು ಜನಾರ್ದನ ಅಂತ. ಆಯ್ತಾ, ಮತ್ತ್ಯಾಕೆ ಕಂಸನಿಂದ ಜನರನ್ನೆಲ್ಲ ಅರ್ಧನ ಮಾಡಬೇಕು, ಕಂಸ ಮಾಧ್ಯಮದಿಂದ ಜನರನ್ನ ಅರ್ಧನ ಮಾಡಬೇಕು, ಕಂಸನಿಗೆ ಪಾಪದ ಪಡವನ್ನು ತುಂಬಿಸ್ಬೇಕು ಅಂತ. ಅಲ್ಲೇ ಕೂತ್ಕೊಂಡ್ಬಿಟ್ರೆ ಅವಳು ಏನು ಮಾಡ್ತಾನೆ, ಅಲ್ಲಿ ಕೂತ್ಕೊಳ್ಳಿಲ್ಲ ಅವನು, ಸೀದಾ ಹೊರಟ ಬೇರೆ ಕಡೆ. ಅಲ್ಲೇ ಕೂತ್ಕೊಂಡ್ರೆ ಏನು ಮಾಡ್ತಾನೆ, ಬೇರೆ ಯಾರನ್ನು ಕೊಲ್ಲಿಕ್ಕೆ ಹೋಗೋದಿಲ್ಲ. ಏ ನಿನ್ನನ್ನು ಕೊಲ್ತಕ್ಕಂಥ ನನ್ನನ್ನು ಯಾಕೆ ಕೊಲ್ತಾ ಇದೆಯಾ, ನಿನ್ನನ್ನು ಕೊಲ್ತಕ್ಕನ್ನು ಬೇರೆ ಕಡೆಯಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿಬಿಟ್ರೆ, ಓ ಇಲ್ಲಿ ಬೇರೆ ಕಡೆಯಲ್ಲಿ ಹುಟ್ಟಿದ್ದಾನೆ, ಎಲ್ಲದೂ ತಲಾಶ್ ಮಾಡ್ತಾನೆ. ನಾವು ಡೌಟ್ ಪ್ರಾಕ್ಟಿಕಲ್ ಆಗಿ ಸಂಶಯ ಬರುತ್ತೆ ಎಲ್ಲಿ ಹುಟ್ಟಿದ್ದಾನೆ ಅಂದರೆ, ಹಾಗೆ ಹೇಳ್ತಾರೆ ಏನು ಮಾಡಬೇಕು, ಎಲ್ಲೋ ಹುಟ್ಟಿದ್ದಾನೆ ಅಂತ ಏನು ಮಾಡೋದೀಗ, ಹಾಗಾದರೆ ಎಲ್ಲರಿಗೂ ಡೋಸ್ ಕೊಟ್ಬಿಡು ಅಂತ, ಎಲ್ಲರಿಗೂ ಕಾಲಕೂಟ ಅರ್ಥವಾದ ಹಾಲನ್ನು ಡೋಸ್ ಕೊಟ್ಬಿಡು ಸಾಯ್ತು ಅಂತ ಪಾಯಸರ್ ಕೊಟ್ಟು. ಹಾಂ, ಸಂಶಯದಿಂದ ಎಲ್ಲರಿಗೂ ಆಗ ಅವನು ಆ ಕಂಸನ ಧಾತ್ರಿಯ ಮಾಧ್ಯಮದಿಂದ ಜನರನ್ನೆಲ್ಲ ಮರ್ದನ ಆಗೋದು, ಅದು ಕೃಷ್ಣನಿಗೆ ಬೇಕಾಗಿತ್ತು. ಅಂದರೆ ಅವನಿಂದ ಎಲ್ಲ ಶಿಶು ಜನ ಶಿಶು ಮಕ್ಕಳನ್ನೆಲ್ಲ ಕೊಲಿಸಿ ಪಾಪದ ಕೊಡವನ್ನು ತುಂಬಿಸಿ ಅವನ್ನು ಕೊಲ್ಲಬೇಕಾಗುತ್ತೆ, ಅದಕ್ಕೋಸ್ಕರ ಇಂಥ ಕೆಲಸ ಮಾಡ. ಅದಕ್ಕೆ ಜನಾರ್ದನ ಜನರನ್ನು ಕೊಲ್ಲುವ ಅಭಿಪ್ರಾಯ ಇತ್ತು, ಇಲ್ಲೇ ಇದ್ದಿದ್ರೆ ಆಗ ಇವನನ್ನು ಕೊಲ್ಲಿಕ್ಕೆ ಹೋಗ್ತಾ ಇತ್ತು ಸತ್ತು ಹೋಗ್ತಾ ಇತ್ತು, ಕಂಸನ ಒಬ್ಬರನ್ನು ಮರ್ದನ ಆಗ್ತಿತ್ತಷ್ಟೇ ಜನರನ್ನು ಮರ್ದನ ಆಗ್ತಾ ಇತ್ತಿಲ್ಲ. ಅವನ ಮಾಧ್ಯಮದಿಂದ ಸಜ್ಜನರದ್ದು ಮರ್ದನೂ ಆಗಬೇಕು, ಕೊನೆಗೆ ಅವನ ಸೇನಾಸಹಿತನಾಗಿ ಅವನ ಮರ್ದನ ಆಗಬೇಕಿತ್ತು. ಅದಕ್ಕೋಸ್ಕರ ಅವನ ಸಂಬಂಧಿಕರೆಲ್ಲ ಹಾಗೆ ಹೋಗ್ಕೊಳ್ತಾ ಇತ್ತು, ಇವನೇ ಕುತ್ತಿಗೆ ಹೆಚ್ಚಿಗೆ ಬರ್ತಾ ಇದ್ದ, ದೇವರೇನು ಮಾಡ್ತಾ ಇದ್ದ, ಆ ಪೂತನೇನು ಕೊಂದಂತೆ ಕೊಂದ್ಬಿಟ್ಟ, ಒಂದು ಕ್ಷಣ ಕೆಳಗೆ ಬಿಡ್ತಾ ಇತ್ತು ಕಂಸನ ಪೂತನ ಗೀತನ ಎಲ್ಲರೂ ಉಳ್ಕೊಳ್ತಾ ಇದ್ದ. ಅವನು ಅದಕ್ಕೆ ಇಲ್ಲಿರಬಾರ್ದು, ಹೋಗ್ಬೇಕು, ಹೋದ್ರೆ ಏನು ಮಾಡ್ತಾನೆ ಡೌಟು, ಎಲ್ಲೋ ಇದೆ ಕೃಷ್ಣ ಇಲ್ಲಿದ್ದಾನೆ ಅಂತ ಹುಡುಕುತ್ತಾನೆ, ಎಲ್ಲರಿಗೂ ಕೊಡು ಅಂತ ಹೇಳ್ತಾನೆ, ಸಂಶಯ ಇದೆ, ಎಲ್ಲರ ಜನರು ಮರ್ತಾನ. ಸಹ ಆಯಾವ ಕೃಷ್ಣನು ಕಂಜಯೋನಿ ಪ್ರಮುಖೈ ಚತುರ್ಮುಖ ಬ್ರಹ್ಮನೇ ಮುಖ್ಯವಾಗಿಯುಳ್ಳ ಸುರೈಹಿ ದೇವತೆಗಳಿಂದ ಸ್ತುತಃ ಸ್ತುತಿಸಲ್ಪಟ್ಟವನಾಗಿ
ಮಾ ಪಿತ್ರಾಚ ತಂದೆಯಿಂದಲೂ ಮಾತ್ರಾಚ ತಾಯಿಂದಲೂ ಕೂಡ ಸ್ತುತಃ ಸ್ತುತಿಸಲ್ಪಟ್ಟವನಾಗಿ ಶೂರಜಂ ಶೂರನ ಮಗನಾದ ವಸುದೇವನನ್ನು ಕುರಿತು ಮಾಂ ನನ್ನನ್ನು ನಂದಗ್ರಹಾನ್ ನಂದನ ಮನೆಯನ್ನು ಕುರಿತು ನಯಸ್ವ ಕರೆದುಕೊಂಡು ಹೋಗು ಇತಿ ಈ ಪ್ರಕಾರವಾಗಿ ಜಗಾದ ಹೇಳಿದನು ಜಗಾದ ಚ ಜಗಾದಸ್ಮ ಹೇಳಿದನು ತತಃ ಅನಂತರ ಜನಾರ್ದನ ಪರಮಾತ್ಮನು ದ್ವಿಭುಜ ಬಭೂವ ಎರಡು ಕೈಯುಳ್ಳ ಪ್ರಾಕೃತ ಶಿಶು ರೂಪವನ್ನು ತಾಳಿದನು ಕಂಜ ಅಂದ್ರೇನು ಪದ್ಮ ಯೋನಿ ಅಂದರೆ ಕಾರಣ ಕಂಜಂ ಯೋನಿಹಿ ಎಸ್ ಯಸ್ಯ ಸಹ ಕಂಜ ಯೋನಿಹಿ ಕಂಜ ಅಂದರೆ ಕಮಲವೇ ಕಾರಣವಾಗಿ ಉಳ್ಳವು ಕಂಜಯೋನಿಹಿ ಪ್ರಮುಖಂ ಏಷಾಂತೆ ಕಂಜಯೋನಿ ಪ್ರಮುಖ ತೈಹಿ ಪ್ರಮುಖ ಶಬ್ದ ಯಾವಾಗಲೂ ನಪುಂಸಕಲಿಂಗ ಅದುವೇನು ವ್ಯತ್ಯಾಸ ಆಗೋಲ್ಲ ಚತುರ್ಮುಖನೇ ಪ್ರಧಾನವಾಗಿ ಉಳ್ಳ ದೇವತೆಗಳು ಅಂತ ಅರ್ಥ ಸ್ತುಂಜು ಸ್ತುತ ಕರ್ಮಣಿ ತಪ್ರತ್ಯಯ ಶೂರಾತ್ ಜಾಯತೆ ಇತಿ ಶೂರಜ ತಂ ಏ ನೀಂಜ್ ಪ್ರಾಪಣ ಎಂಬ ಧಾತು ನಯತಾಂ ನಯತೆ ನಯೇತೆ ನಯಂತೆ ಆತ್ಮನೇ ಪದ ಅದಕ್ಕೆ ನಯಸ್ವ ನಯತು ನಯತಾತ್ ನಯತಾಂ ನಯಂತು ನಯನಯ ಅಲ್ಲ ಇಲ್ಲಿ ಇದು ಇದು ಆತ್ಮನೇ ಪದ ತಗೊಳ್ಬೇಕು ನಯತಾಂ ನಯೇತಾಂ ನಯಂತಾಂ ನಯಸ್ವ ನಯೇತಾಂ ನಯಧ್ವಂ ನಯಾನಿ ನಯಾವ ನಯಾಮ ನಯತಾಂ ನಯೇತಾಂ ನಯಂತಾಂ ನಯಸ್ವ ಆತ್ಮನೇ ಪದ ಆತ್ಮನೇ ಪದ ಮಧ್ಯಮ ಪುರುಷ ಲಿಟ್ ನಯತಾಂ ನಯೇತಾಂ ನಯಂತಾಂ ನಯಸ್ವ ನಯೇತಾಂ 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 ನಯಸ್ವ ನಯೇತಾಂ ನಯೇತಾಂ ನಯಾನಿ ನಯಾಮ ನಯಾಮ ನೀರ್ ಪ್ರಾಪಣೆ ಆತ್ಮನೇ ಪದಿ ಲೋಟು ಮಧ್ಯಮ ಪುರುಷ ಏಕವಚನ ನಂದಸ್ಯ ಗ್ರಹಾಹ ನಂದಗ್ರಹಾನ್ ತಾನ್ ಅದೇ ಅದು ಪುಲ್ಲಿಂಗ ಏಕ ಬಹುವಚನದಲ್ಲೇ ಇರುತ್ತೆ ಅಂತ ಕೆಲವು ಇದೆ ದಾರ ಅಂತ ಒಂದು ಹೆಂಡತಿ ಇದ್ದರೂ ಕೂಡ ಬಹುವಚನವೇ ಹೇಳಬೇಕು ಯಾಕಂದರೆ ಯಾಕೆ ಹೇಳಿ ಅದು ಶಬ್ದದ ಸ್ವಭಾವ ದಾರಾಹ ಅಂತ ದಾರ ಅಂದರೆ ಹೆಂಡತಿ ಇರೋದು ಒಂದೇ ಎರಡು ಅನೇಕ ಹೆಂಡತಿ ಇಲ್ಲ ಆದರೂ ಕೂಡ ಏನು ಮಾಡಬೇಕು ದಾರ ಅಂತ ಹೇಳಬೇಕು ಪುಲ್ಲಿಂಗದಲ್ಲೇ ಹೇಳಬೇಕು ಯಾಕೆ ಬಂತು ಏನು ಗೊತ್ತಿಲ್ಲ ನೋಡಿ ಹೆಂಡತಿ ಶಬ್ದ ಮೂರು ಲಿಂಗದಲ್ಲೂ ಇದೆ ಇದು ವೈಶಿಷ್ಟ್ಯ ಅಂದರೆ ಅರ್ಥ ಏನಾಗಿದೆ ಕಲತ್ರಂ ಏ ಹೇಳಿ ಭಾರ್ಯ ಇನ್ನೊಂದು ಯಾವುದು ದಾರ ಪುಲ್ಲಿಂಗ ನಪುಂಸಕಲಿಂಗ ತ್ರಿಲಿಂಗ ಮೂರು ಲಿಂಗದಲ್ಲೂ ಇದೆ ಆದರೆ ಪತಿ ಶಬ್ದ ಹಾಗಿಲ್ಲ ಒಂದೇ ಲಿಂಗದಲ್ಲಿರೋದು ಅಂದರೆ ಇದು ಮೂರು ಲಿಂಗದಲ್ಲಿದೆ ಅಂದರೆ ಅರ್ಥ ಏನು ಏನಿರ್ಬೋದು ಹೇಳಿ ಒಬ್ಬೊಬ್ಬರದು ಒಂದೊಂದು ರೀತಿಯಾಗಿರ್ತಾರೆ ಅಂತ ಅರ್ಥ ಅದಕ್ಕೆ ಕೆಲವರು ಗಂಡು ಬೀರಾಗಿದ್ದರೆ ಅದು ಹತ್ತು ಹೆಂಡತಿ ಇದ್ದ ಹಾಗೆ ಇರ್ತಾರೆ ಅವರು ಒಬ್ಬರೇ ಪೌರುಷ ಇರುತ್ತೆ ಅವರನ್ನು ಏನಂತ ಕರಿಬೇಕು ದಾರಾನಂದ್ ಕರಿ ದಾರಾಹ ಒಬ್ಬರೇ ಇದ್ದರೂ ಹತ್ತು ಮಂದಿಗೆ ಸಮಾನ ಪೌರುಷ ಇರುತ್ತೆ ಅವ್ರನ್ನ ಏನು ಕರಿಬೇಕು ಅಂಥವ್ರು ಇರ್ತಾರಂದು ಇಟ್ಕೊಂಡು ನನಗನ್ನಿಸ್ತದೆ ಈಗ ಯಾಕೆ ಮೂರು ಲಿಂಗ ಬಂತಂದು ಇದೇ ಅರ್ಥ ಕೆಲವ್ರು ಏನು ಉಪಯೋಗ ಇಲ್ಲ ಅವ್ರು ನಪುಂಸಕರು ಕೆಲವರು ಸ್ತ್ರೀಯರಾಗೇ ಇರ್ತಾರೆ ಅವ್ರಿಗೆ ಪೌರುಷ ತೋರಿಸ್ಲಿಕ್ಕೆ ಹೋಗಲ್ಲ ಹಾಗೂ ಇರ್ತಾರೆ ಹೀಗೆ ಸುಮ್ಮನೆ ತಮಾಷೆಗೋಸ್ಕರ ಹೇಳಿದೆ ದೌ ಭುಜೌ ಯಸ್ಯ ಸಹ ದ್ವಿಭುಜ ನೋಡಿ ಜನ ಅರ್ಧ ಎತ್ತಿ ಜನ ಅದು ಮಾಡ್ಬೋದು ಸಂದರ್ಭಕ್ಕನುಸಾರವಾಗಿ ಕೃಷ್ಣ ಕದವ್ಯಕ್ತಾಯ ವಾಚಿ ಜಗಾದ ಜಗದತು ಜಗದು ಜಗದಿದ ಜಗಂತ ಜಗಾದ ಜಗದ ಜಗಾದ ಜಗದಿವ ಜಗದಿವ ಜಗದಿಮ ಇದು ಇದು ಗದವ್ಯಕ್ತಾಯ ಆತ್ಮನೇ ಪದಿ ಲಿಟ್ ಇದು ಪರಸ್ಮೇ ಪದ ಜಗಾದ ಜಗದತು ಜಗದು ಜಗದಿದ ಜಗದಂತ ಜಗದದು ಜಗದ ಜಗಾದ ಜಗದ ಜಗದಿವ ಜಗದಿವ
ಗದವ್ಯಕ್ತಾಯ ಪರಸ್ಮೈ ಪದ ಲಿಟ್. ಇದು ಪ್ರಥಮ ಪುರುಷ ಏಕವಚನ.